ಇವತ್ತಿನ ಅಭಂಗ ಸತ್ಸಂಗದಲ್ಲಿ ಬಂದಂತಹ ಎಲ್ಲಾ ಚಿದಂಬರನ ಪರಮ ಭಕ್ತರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡ್ತಾ ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜರು ಚಿದಂಬರ ದಾಸ ರಾಜಾರಾಮ್ ಮಹಾರಾಜರು 151491 ಅಭಂಗಗಳನ್ನ ಮಹಾಸ್ವಾಮಿಯ ಅವತಾರ ಮತ್ತು ಲೀಲೆಗಳನ್ನ ಕೊಂಡಾಡ್ತಾ ತತ್ವಜ್ಞಾನ ಭರಿತ ಅಭಂಗಗಳನ್ನು ಬರೆದು ನಮ್ಮಂತಹ ಎಲ್ಲಾ ಸಾಧಕರಿಗೆ ಮುಮುಕ್ಷುಗಳಿಗೆ ಚಿದಂಬರನ ಭಕ್ತರಿಗೆ ಚಿದಂಬರ ಯಾರು ಅಮ್ಮಂತ ಚಿದಂಬರನ ಪರಿಚಯ ಮಾಡಿಕೊಟ್ಟಂತ ಮಹನೀಯರ ಅಭಂಗ ಸಾಹಿತ್ಯದಲ್ಲಿ 108 ಕಥಾ ಏನು ಅಭಂಗ ರೂಪಿ ಕಥಾ ಕಥಾಪರ ಅಭಂಗದಲ್ಲಿ ಇವತ್ತು ನಾವು 67ನೇ ಕಥಾ ಅಮ್ಮಂತದ್ದು ಶ್ರವಣ ಮಾಡ್ತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ ವತನದಾರಿಕೆ ಮಾಡಬೇಕಾದ್ರೆ ಬ್ರಿಟಿಷರ್ಸ್ ಆಂಗ್ಲರು ತಮ್ಮ ಆಡಳಿತ ಅಮ್ಮಂತದ್ದು ಪ್ರಾರಂಭ ಮಾಡಿದ್ರು ಆ ವತನದಾರದ ಒಂದು ಪೇಚಿನಲ್ಲಿ ಸಿಗಿಬಿದ್ದಂತ ಈ ಬ್ರಾಹ್ಮಣ 2000 ಬಂಗಾರದ ಹಣ್ಣನ್ನು ಕೊಡಬೇಕು ಅಂತ ಆ ಬ್ರಿಟಿಷ್ ಅಧಿಕಾರಿಗಳು ಕೇಳಿದಾಗ ಇವನತ್ರ ಒಂದು ಕಾಸು ದುಡ್ಡು ಇರಂಗಿಲ್ಲ ಇನ್ನೇನ ಪ್ರಾಣ ಉಳಿಸ್ಕೋಬೇಕಂತ ಹೇಳಿ ಅವ್ರಿಗೆ ಹೇಳ್ತಾನ ನಾನು ಮಹಾಸ್ವಾಮಿಗೆ ಮೊರೆ ಹೋಗ್ತೀನಿ ಪರಬ್ರಹ್ಮ ಅವತಾರ ಇದ್ದಾನ ಪೂರ್ಣ ಅವತಾರ ಚಿದಂಬರ ಈಗ ಸಗುಣ ರೂಪದಲ್ಲಿ ಇದ್ದಾನ ಅವನು ನನಗೆ ಸಹಾಯ ಮಾಡ್ತಾನ ನನ್ನ ಪ್ರಾಣ ರಕ್ಷಣೆ ಮಾಡ್ತಾನ ಅಂತ ಹೇಳಿ ದೃಢ ವಿಶ್ವಾಸದಿಂದ ಭಕ್ತಿ ಮತ್ತು ಶ್ರದ್ಧಾದಿಂದ ಸ್ವಾಮಿ ಹತ್ರ ಹೋಗಿ ಸ್ವಾಮಿಯ ಕೃಪಾ ಪಡೆದಂತ ಇವತ್ತಿನ ಈ ಆಖ್ಯಾನ ಚಿದಂಬರ ಮಹಾಸ್ವಾಮಿಗಳು ಪೂರ್ಣಬ್ರಹ್ಮ ಅವತಾರ ಪೂರ್ಣಬ್ರಹ್ಮ ಅವತಾರ ಅಂದ್ರೆ ಈ ಅನಂತ ಕೋಟಿ ಬ್ರಹ್ಮಾಂಡದ ಸೃಷ್ಟಿಗಿಂತ ಮೂಲ ಯಾವ ನಿರ್ಗುಣಾಕಾರ ಪರಬ್ರಹ್ಮ ವಸ್ತು ಯಾವುದು ಬ್ರಹ್ಮ ಅನ್ಸ್ಕೊಳ್ತದೋ ಆ ವಸ್ತು ಚಿದಂಬರ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂಲ ಉಗಮ ಸ್ಥಾನ ಚಿದಂಬರ ಶಕ್ತಿಯಿಂದ ಸೃಷ್ಟಿಯಾದಂತ ಬ್ರಹ್ಮ ವಿಷ್ಣು ಮಹೇಶ್ವರರು ನಾಮ ಚಿದಂಬರ ಸಾರ ಬ್ರಹ್ಮ ವಿಷ್ಣು ಶಿವ ಮಾಹೇರ ಜೇತ್ವನಿ ನಾನಾವತಾರ ಚರಾಚರಿ ಏತಸೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂತಹ ಭಗವಂತ ಪಂಚಮಹಾಭೂತಗಳನ್ನ ಸೃಷ್ಟಿ ಮಾಡಿದಂತಹ ಭಗವಂತ ಸಂಕಲ್ಪ ಮಾತ್ರದಿಂದ ಇಚ್ಛಾ ಮಾತ್ರದಿಂದ ಏನು ಬೇಕಾದರೂ ಸೃಷ್ಟಿ ಮಾಡಿ ಈ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಅವನ ಅಧೀನವಾಗಿದ್ದು ಸೇವೆಯನ್ನು ಮಾಡುವಂತಹ ಪಂಚಮಹಾಭೂತಗಳನ್ನು ತನ್ನ ಒಂದು ದರ್ಪ ಮತ್ತು ಅಧಿಕಾರದಲ್ಲಿ ಇಟ್ಟುಕೊಂಡಂತಹ ಪೂರ್ಣ ಬ್ರಹ್ಮ ಚಿದಂಬರ ಯಾವ ರೀತಿ ಈ ಶ್ರೀರಂಗಪಟ್ಟಣ ಬ್ರಾಹ್ಮಣನಿಗೆ ಕೃಪಾ ಮಾಡ್ತಾರೆ ಮತ್ತು ಯಾವ ರೀತಿ ಅವನಿಗೆ ಆ ಆಂಗ್ಲ ಅಧಿಕಾರದಿಂದ ರಕ್ಷಣೆ ಮಾಡ್ತಾರೋ ಅಂದ್ರೆ ಹೇಳೋ ತಾತ್ಪರ್ಯ ಏನಂತಂದ್ರೆ ಈ ಅನಂತ ಕೋಟಿ ಬ್ರಹ್ಮಾಂಡದ ಆಟವನ್ನ ಆಡುವಂತಹ ಚಿದಂಬರ ದುಷ್ಟರನ್ನು ಸಂಹಾರ ಮಾಡದೆ ಅವರಲ್ಲಿದ್ದಂತಹ ದುಷ್ಟ ಬುದ್ಧಿಯನ್ನು ನಾಶ ಮಾಡಿ ಅವರಿಗೆ ಭಕ್ತಿ ಮಾರ್ಗಕ್ಕೆ ಹಚ್ಚಿದಂತಹ ಶ್ರೇಷ್ಠ ಅವತಾರ ಚಿದಂಬರ ಅವತಾರ ಬಡ ಬ್ರಾಹ್ಮಣನ ನಾನು ಬಡ ಬ್ರಾಹ್ಮಣ ಇದ್ದೀನಿ ನನ್ನ ಹತ್ರ ಏನು ಇಲ್ಲ ಅಂತ ಹೇಳ್ತಾ ಬ್ರಹ್ಮಾದಿ ಹರಿಯರಿಂದ ಸೇವಿಸಲ್ಪಟ್ಟಂತಹ ಚಿದಂಬರ ಈ ಅವತಾರದಲ್ಲಿ ಯಾವ ರೀತಿ ದುಷ್ಟರಲ್ಲಿ ದುಷ್ಟ ಬುದ್ಧಿಯನ್ನ ನಾಶ ಮಾಡಿ ಅವರಿಗೆ ಮಹಾನ್ ಭಕ್ತರನ್ನಾಗಿ ಮಾಡಿದಂತಹ ಈ ಚಿದಂಬರ ಅವತಾರ ರಾಜಾರಾಮ್ ಮಹಾರಾಜರ ಅಭಂಗವಾಣಿಯನ್ನ ಕೇಳೋಣ ಶ್ರೀರಂಗಪಟ್ಟಣಾತ ಬ್ರಾಹ್ಮಣತೋ ಏಕ ಭಜತಸೆ ದೇಕ ಚಿದಂಬರ ಭೌತ ಭಾವಿ ಕವಿಪ್ರಾಸೆ ಕರಿತೋ ಭಜನ ದೇವಾದಿಚೆ ಚಿದಂಬರ ಭಕ್ತ ಅಸೇತೋ ಬ್ರಾಹ್ಮಣ ಅತ್ಯಾವರಿ ವಾ ಜಾಣ ವಿಘ್ನಾಲೆ ದಾಸ್ಮಣೆ ಹೋತಾ ಭಾವಿಕ ಬ್ರಾಹ್ಮಣ ಸರ್ತಾ ರಥ ಜಾಣ ಧರುರಿ ನೇಲೆ ಶ್ರೀರಂಗಪಟ್ಟಣದಲ್ಲಿದ್ದಂತಹ ಬ್ರಾಹ್ಮಣ ವತನದಾರಿದ್ದ ಒಂದು ದಿವಸ ಇಂಥ ಒಂದು ವಿಘ್ನ ಅವನ ಮೇಲೆ ಬರ್ತದಲ್ಲ ಆ ಚಿದಂಬರ ಭಕ್ತ ಇರ್ತಾನ ಭಾವಿಕ ಇರ್ತಾನ ಆದ್ರೆ ಅವನ ಮೇಲೆ ಒಂದು ಇಂಥ ವಿಘ್ನ ಬಂದದ ಆ ಸರ್ಕಾರದ ಅಧಿಕಾರಿಗಳು ಅವನ್ನ ಮನೆಯಿಂದ ಕರ್ಕೊಂಡು ಹೋಗ್ಯಾರ
ಸರ್ಕಾರ ಖಜಾನೆ ಧರುನಿ ನೇಲೆ ಅವನ ನೀನು ವತನದಾರದಲ್ಲಿ ಇಷ್ಟು ನಿನ್ ದುಡ್ಡು ಹಿಡಿದು ಸರ್ಕಾರಕ್ಕೆ ನೀನು ಒಪ್ಪಿಸ್ಬೇಕಾಗಿದೆ ಆ ನೀ ಒಪ್ಸಿಲ್ಲ ಅಂತ ಹೇಳಿ ಅವನಿಗೆ ಕೈ ಹಿಡ್ಕೊಂಡು ಅಲ್ಲೇ ಅವರ ಅಧಿಕಾರ ಮುಂದೆ ಏನಂತಂದ್ರೆ ಇವನು ಕರ್ಕೊಂಡು ಹೋಗ್ತಾರೆ ಅಲ್ಲಿನಪ್ಪ ಅಂದ್ರೆ ಇವನಿಗೆ ಇಷ್ಟು ದಂಡ ಕೊಡಬೇಕು ಲೆಕ್ಕದ ಪ್ರಕಾರ ನೀನು ಇಷ್ಟು ದಂಡ ಕೊಡ್ಬೇಕಂತ ಹೇಳಿ ನಿರ್ಣಯ ಆಗ್ತದ ದಂಡತೋ ಬಾಂಧಿಲಿ ಫಿರಂಗ್ಯಾನಿ ತ್ಯಾಸಿ ಪೈಸಾ ದ್ಯಾವಯಾಸಿ ಜವಳಿ ನಾಹಿ ಸಾಂಗೆ ಸರ್ಕಾರದ ದ್ಯಾವಾತೋ ನಿರೂಪ ಭಗವಂತ ಸ್ವರೂಪ ದೇವಸೇ ಯಾವಾಗ 2000 ಹಣ್ಣುಗಳು ನೀನೇನಪ್ಪ ಅಂದ್ರೆ ಪೆನಾಲ್ಟಿ ಕಟ್ಟಬೇಕು ಅಂಬಂತ ನಿರ್ಣಯ ಆಗ್ತದ ಅವ ಬ್ರಾಹ್ಮಣ ಹೇಳ್ತಾನ ನನ್ನ ಹತ್ರ ಒಂದು ಪುಡಿಗಾಸಿಲ್ಲ ಆದ್ರೆ ಭಗವಂತ ಇದ್ದಾನೆ ಭಗವಂತಮ್ಮ ಇಲ್ಲಿ ಅವತಾರ ಮಾಡ್ಯಾನ ಅವನ ಹತ್ರ ನಾ ಹೋಗಿ ಅವನ ಹತ್ರ ನಾನು ಸಹಾಯ ತಗೊಂಡು ನಿಮ್ಗೆ ದುಡ್ಡಮ್ಮಂತ ತಂದು ಕೊಡ್ತೀನಿ ಅಂತೇಳಿ ಒಂದು ದೃಢ ಭಾವದಿಂದ ದೃಢ ನಿಶ್ಚಯದಿಂದ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳಿಗತಾನ ಚಿದಂಬರಾಪಾಸಿ ಜಾವುನಿ ಆಯಿತು ತುಮಚೆ ರೂಪೇ ಆಣುನಿ ಆದೇತು ದಾಸ್ಮಣೆ ನವಲ ವಾಟೆ ಸರ್ವಾಲಾಗಿ ಅವತಾರ ಜಗಿ ವಿಪ್ರಮಣೆ ಎಲ್ಲರಿಗೂ ಆಶ್ಚರ್ಯ ಆಗಿದೆ 2000 ಬಂಗಾರದ ನಾಣ್ಯಗಳನ್ನ ಏನ್ ಅಗ್ನಿ ಸರಳವಾಗಿ ಚಿದಂಬರನ ಹತ್ರ ಹೋಗಿ ಇಸ್ಕೊಂಡ್ಬರ್ತೀನಿ ಅಂತಿಮ ಹೇಳಿಗತಾನಂದ್ರ ಇದು ಏನಪ್ಪಾ ಇದು ಹೆಂಗ್ ಸಾಧ್ಯದ ಅಂತೇಳಿ ಎಲ್ಲಾರು ಗಾಬರಿ ಆಗ್ಬಿಟ್ಟಾರ ಎಲ್ಲಾರು ಅನ್ಲಿಗತಾರ ಆಯ್ತು ನಿನ್ನ ಮಾತನ್ನ ನಂಬ್ತೀವಿ ಅಂತೇಳಿ ಆ ಬ್ರಿಟಿಷ್ ಅಧಿಕಾರಿಗಳು ಒಂದು ಸಿಪಾಯಿನ ಈ ಬ್ರಾಹ್ಮಣನ ಜೊತೆ ಕೊಟ್ಟು ಕಳಿಸಿಗತಾರ ವತಂದಾರಿ ಪೇಂಚೆ ತಯಾವರಿ ಆಲ ದೋನ ಸಹಸ್ರ ತ್ಯಾಲ ದ್ರವ್ಯಲಾಗೆ ದೋನ ಸಹಸ್ರ ಹೊನ್ನ ಮಾಗತಿ ಫಿರಂಗಿ ಮಣೆ ತಯಾಲಾಗಿ ಬ್ರಾಹ್ಮಣತೋ ಜವಳಿ ನಾಹಿ ಪೈಸಾ ನಿರೂಪ ಜಾವ ಏಲ ಚಿದಂಬರ ಕರುಣಾ ಮಾಜಿ ದಾಸ್ ಮಣೆ ವಿಪ್ರ ಮಣೆ ತಯಾಲಾಗಿ ಯಾವು ನಿಯಾವೇಗಿ ಏತು ಆತ 2000 ಬಂಗಾರ ನಾಣ್ಯಗಳನ್ನ ತರಬೇಕಂತಂದ್ರೆ ನನಗೆ ಚಿದಂಬರನೇ ನನಗ ಗತಿ ಚಿದಂಬರ ಬಿಟ್ಟರೆ ನನಗೆ ಈಗ ರಕ್ಷಣೆ ಮಾಡೋದು ಯಾರಿಲ್ಲ ಯಾಕಂದ್ರೆ ಈಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆ ಆಂಗ್ಲ ಅಧಿಕಾರರು ಪ್ರಾಣ ಅಂಬಂತ ತಗೋತಾರ ಹಾಗೆ ನನ್ನ ರಕ್ಷಣೆ ಮಾಡೋ ಚಿದಂಬರ ಇದ್ದಾನ ನನ್ ಇರೋ ಕೊಡ್ರಿ ಬೇಗನೆ ಹೋಗಿ ಮಹಾಸ್ವಾಮಿ ಹತ್ರ ದುಡ್ಡು ಇಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಆ ಬ್ರಿಟಿಷ್ ಅಧಿಕಾರಿಗಳನ್ನ ಕೇಳಿಗತ ಕುಟುಂಬತೆ ಅಲ್ಲಿ ಸರ್ದಾರ ವತನ ಕುಟುಂಬ ತೇ ಅಸೆ ಘರ್ದಾರ ವತನ ನಿರೂಪ ತೋ ಜಾಣ ದ್ಯಾವಾ ಮಜ ಈಶ್ವರ ಅವತಾರ ಈಶ್ವರ ಅವತಾರ ಅಸೆ ಚಿದಂಬರ ಸಂಕಟ ಹೇ ದೂರ ಕರೀದ ಮಾಧೆ ಐಕೋನಿಯಾ ತ್ಯಾನಿ ವಚನ ವಿಪ್ರಾತೆ ನವಲ ಬೋಲ್ಯಾ ಬೋಲಣ್ಯಾಸಿ ಕರೀತಾಸಿ ದಾಸ್ಮಣೆ ಚಿತ್ತಿ ಆಶ್ಚರ್ಯ ಮನಾಸಿ ಪಾಹತೋ ಜನಿ ಪ್ರತ್ಯಯ ಮನಿ ಮಕ್ಕಳು ಹೆಂಡ್ರು ಎಲ್ಲಾ ಅಂಬಂತ ಕುಟುಂಬದ ಹಂಗಾಗಿ ನನಗ ನಿರೋಗ ಕೊಡ್ರಿ ಅಂದ್ರೆ ನನಗ ಪರವಾನಗಿ ಕೊಡ್ರಿ ಈಶ್ವರಿಯ ಅವತಾರ ಚಿದಂಬರಿದ್ದಾನ ನನ್ನ ಸಂಕಟವನ್ನ ಸಂಕಲ್ಪ ಮಾತ್ರದಿಂದ ದೂರ ಮಾಡ್ತಾನ ನೀವು ನನಗ ಪರ್ಮಿಷನ್ ಕೊಡ್ರಿ ನಾನು ಮಹಾಸ್ವಾಮಿ ಹತ್ರ ಹೋಗಿ ಬರ್ತೀನಿ ಅಂತೇಳಿ ಆ ಬ್ರಿಟಿಷ್ ಅಧಿಕಾರಿಗಳು ಕೇಳಿಗತಾನ ಆ ಬ್ರಾಹ್ಮಣನ ಮಾತು ಕೇಳಿ ಇವ್ರಿಗೆಲ್ಲರಿಗೂ ಆಶ್ಚರ್ಯ ಆಗ್ತದ ಅದು ಐಕೋನ್ಯಾ ತ್ಯಾನಿ ವಚನ ವಿಪ್ರಾಚೆ ನವಲ ಬೋಲನ್ಯಾಸಿ ಕರಿತಾತಿ ಇದೇನಪ್ಪ 2000 ಹಣ್ಣು ಕೊಡಂತ ಯಾರಿದ್ದಾರ ದಾಸ್ಮಣೆ ಚಿತ್ತಿ ಆಶ್ಚರ್ಯ ಮನಾಸಿ ಪಾಹತೋ ಜನಿ ಪ್ರತ್ಯಯ ಎಲ್ಲಾ ಜನರು ನೋಡಿಗತಾರ ಹೆಂಗ್ ಇವ ತಗೊಂಡ್ ಬರ್ತಾನ ನೋಡೋಣ ಅಂತೇಳಿ ಬ್ರಾಹ್ಮಣಾಸಿ ಕೈಸ್ರೇ ಕೈಸಾ ದ್ರವ್ಯ ತೋ ದೈಲ ಪಾಹವೇ ನವಲ ತೇಚಿ ಆಕ ನಿರೂಪ ಬ್ರಾಹ್ಮಣಾದಿಲ ಫಿರಂಗ್ಯಾನಿ ದ್ರವ್ಯತೆ ಗೇವೋನಿ ಯಾವೇ ಮಣತಿ ಎಲ್ಲರಿಗೂ ಆಶ್ಚರ್ಯ ಆಗಿದೆ ಹೆಂಗ ಈ ಬ್ರಾಹ್ಮಣಗ ಭಗವಂತ ಅಲ್ಲಿ ಚಿದಂಬರ ಅಂತ ಯಾರು ಹೇಳಿಗತಾನ ಈ ಬ್ರಾಹ್ಮಣ ಹೆಂಗ ಕೊಡ್ತಾನ ಇದನ್ನ ನೋಡೇಬೇಕನ್ ನೋಡೇ ಬಿಡೋಣ ಅಂತೇಳಿ ಆ ಬ್ರಾಹ್ಮಣಗ ಪರವಾನಗಿ ಕೊಡ್ಲಿಕತ್ತಾರ ಈ ಬ್ರಿಟಿಷ್ ಅಧಿಕಾರಿಗಳು ಆಜ್ಞಾತೆ ಗೇವೋನಿ ನಿಗಾಲ ಬ್ರಾಹ್ಮಣ ಚಿದಂಬರ ಧ್ಯಾನ ಕರಿತ ಚಾಲೆ ದಾಸ್ಮಣೆ ತ್ಯಾಚೆ ಬರೋಬರಿ ಏಕ ಶಿಪಾಯಿ ತೋದೇಕ ಹೋತಾ ಮಾಗೆ ಎಲ್ಲರ ಮತ್ತ ಓಡಿ ಹೋಗ್ಬಿಟ್ಟಾರ ಅಂತೇಳಿ ಆ ಬ್ರಿಟಿಷ್ ಅಧಿಕಾರಿ ಒಬ್ಬ ಸಿಪಾಯಿನೋ ಈ ಬ್ರಾಹ್ಮಣನ ಜೊತೆಗೆ ಮಹಾಸ್ವಾಮಿ ಇದ್ದಲ್ಲಿ ಹೋಗ್ಲಿಕತ್ತಾರ ಆದಿಯೊಳಗ ಮಹಾಸ್ವಾಮಿ ಧ್ಯಾನ ಮಾಡ್ಕೋತ ಹೊಂಟಾನ ಸ್ವಾಮಿ ಭಜನೆ ಮಾಡ್ಕೋತ ನಾಮಸ್ಮರಣೆ ಮಾಡ್ಕೋತ ಆ ಬ್ರಾಹ್ಮಣ ಶ್ರೀರಂಗಪಟ್ಟಣದಿಂದ ಸ್ವಾಮಿ ಇದ್ದಂತ ಸ್ಥಾನಕ್ಕ ಆ ಸಿಪಾಯಿ ಜೊತೆ ಹೊರಟಾನ ಮಹಾರಾಜ್ ಚಿದಂಬರ ಪಾಸಿ ಆಲಾತೋ ಬ್ರಾಹ್ಮಣ ಜಾಯ್ ರೂಟಾಂಗಣ ಸ್ವಾಮಿ ಪುಡೆ ಸ್ವಾಮಿ ನಿತ್ಯಾಸಿ ವಿಚಾರಲೆ ಜಾಣ ಸಾಂಗೆ ವರ್ತಮಾನ ಆದಿ ಅಂತ ಮಹಾಸ್ವಾಮಿ ತೋಗಾನ ಮಹಾಸ್ವಾಮಿ ಎದುರಿಗೆ ಲೋಟಾಂಗಣ ಹಾಕ್ಯಾನ ಲೋಟಾಂಗಣ ಮಹಾದ್ವಾರಿ ಚರಣ ಧೂಳಿ ಅಂಗಾವರಿ ಮಾಜೆ ಚಿದಂಬರಿ ಆಯಿ
ದಾಸರೊಡೆ ತುಜಾಪಾಯಿ ಸ್ವಾಮಿಗೆ ಶರಣು ಹೋಗ್ಯಾನ. ಸಂಪೂರ್ಣ ಸಮರ್ಪಣ ಭಾವದಿಂದ ಸ್ವಾಮಿ ಹತ್ರ ನಿಂತಾನ. ಕೇಳಿದಾನ ಸ್ವಾಮಿ ಕೇಳಿದ್ರು ಅವನಿಗೆ, ಏನ್ಪಾ ಏನ್ ವರ್ತಮಾನ, ಅದ ಎಲ್ಲಿಂದ ಬಂದಿದಿ, ಏನ್ ಬೇಕಾಗಿದ್ದ ಅಂತ ಹೇಳಿದಾಗ, ಎಲ್ಲ ಆದಿಯಿಂದ ಅಂತ ತಂತ ಏನೇನ ಆಗಿದ್ದು ವರ್ತಮಾನ ಎಲ್ಲ ಮಹಾಸ್ವಾಮಿಗೆ ಒಪ್ತಾನ. ಮಣೆ ಸ್ವಾಮಿಲಾಯ ದಂಡತೋ ಬಾಂಧಿಲ ದ್ರವ್ಯ ದ್ಯಾವಾಮಲ ನಸೆ ಜವಳಿ ದಾಸ್ ಮಣೆ ಬೋಲೆ ವಿಪ್ರ ಸ್ವಾಮಿಲಾಗಿ ಅವತಾರ ಜಗಿ ಧಾಲಾ ಮಣುನಿ. ಆ ಶ್ರೀರಂಗಪಟ್ಟಣ ಬ್ರಾಹ್ಮಣ ಹೇಳಿಗತಾನ, ಸ್ವಾಮಿ ಚಿದಂಬರ ನೀವು ಭಗವಂತ ಇದ್ದೀರಿ, ಸಾಕ್ಷಾತ್ ಪೂರ್ಣ ಬ್ರಹ್ಮ ಪರಮಾತ್ಮ ಇದ್ದೀರಿ, ನಿಮಗೇನು ಅಸಾಧ್ಯ ಅದ, ನೀವು ನನಗೆ ಸಹಾಯ ಮಾಡ್ರಿ, ನನಗೆ 2000 ಬಂಗಾರದ ನಾಣ್ಯಗಳನ್ನು ಕೊಡ್ರಿ ಅಂತ ಹೇಳಿ ಮಹಾಸ್ವಾಮಿಗೆ ಬೇಳಿಗತಾನ. ಚಿದಂಬರ ಆಗಿ ಮಣೆ ತೋ ಬ್ರಾಹ್ಮಣ ಫಿರಂಗ್ಯಾಸಿ ಜಾಣ ಸಾಂಗುನಿ ಆಲು ಚಿದಂಬರ ಪಾಸಿ ಜಾವುನಿ ಆ ಜಾಣ ದ್ರವ್ಯ ತೋಣಿ ದೇತೋ ತುಂಚಿ. ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಫಿರಂಗಿಗಳಿಗೆ ನಾನು ಹೇಳಿ ಬಂದೇನಪ್ಪ ಸ್ವಾಮಿ, ನನ್ನ ಸ್ವಾಮಿ ಭಗವಂತ ಚಿದಂಬರ ಇದ್ದಾನ, ಅವನತ್ರಿಂದ ನಾನು ಈ 2000 ಹಣ್ಣುಗಳನ್ನ ಇಸ್ಕೊಂಡು ಬಂದು ನಿಮಗೆ ಕೊಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟು ಬಂದೀನಿ. ಆ ಮಾತಿನ ಮೇಲೆ ಅವ್ರು ನನಗೆ ಪರವಾನಗಿ ಕೊಟ್ಟಾರ, ಅದಕ್ಕ ನಿಮ್ಮ ಹತ್ರ ಬಂದೀನಿ ಸ್ವಾಮಿ, ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮಹಾಸ್ವಾಮಿ ಕೇಳಿದ. ನಿರೋಪಚಾನಿ ದಿಲಾ ಆಲೋ ಸ್ವಾಮಿ ಪಾಸಿ ವಾಚವಾವ ಪ್ರಾಣಾಸಿ ಮಣೆ ಐತಿ ದಾಸ್ ಮಣೆ ಬೋಲಿ ಚಿದಂಬರ ಜಾಣ ಗರೀಬ ಬ್ರಾಹ್ಮಣ ಹಸೆ ಮೇತು. ಏನ್ಪಾ ಬ್ರಾಹ್ಮಣ ಹೇಳಿಗತ್ತಾರ, ಮಹಾಸ್ವಾಮಿ ನೀ ಏನ್ ಮಾತಾಡ್ಲಿಕತ್ತೀರಿ, ನಾನು ಬಡ ಬ್ರಾಹ್ಮಣ ಇದ್ದೀನಿ, ಅಲ್ಲ ಸ್ವಾಮಿ ನನ್ನ ಪ್ರಾಣ ತಗೊಳ್ತಾರ ಅವರು, ನೀವೇ ನನ್ನ ರಕ್ಷಣಾ ಮಾಡ್ಬೇಕಂದಾಗ ಸ್ವಾಮಿ ಅಂತಾರ, ಏನ್ ನಂದು ಧೋತ್ರ ನೋಡಿ, ಇಲ್ಲಿ ಧೋತ್ರ ಗಂಟವ ಉಟ್ಕೊಳಕ್ಕೆ ಧೋತ್ರ ಇಲ್ಲ, ಬಡ ಬ್ರಾಹ್ಮಣ ಇದ್ದೀನಿ ನಾನು, ಎಲ್ಲಿಂದ ತಗೊಂಡ್ಬರ್ಲಿ, 2000 ನಾಣ್ಯಗಳ ಗಂಟು ಹೆಂಗಿರ್ತದ, ಅದು ಎಷ್ಟು ದೊಡ್ಡದಿರ್ತದ, ಜೀವನದಾಗ ನೋಡೇ ಇಲ್ಲ ನಾನು ಅಂತ ಬಡ ಬ್ರಾಹ್ಮಣ ಹತ್ರ ಬಂದು ನೀನು 2000 ಹಣ್ಣುಗಳನ್ನು ತಗೊಂಬಂದ್ರೆ ಎಲ್ಲಿಂದ ಹೆಂಗ್ ಕೊಡ್ಲಪ್ಪ ಚಿದಂ. ಆ ಬ್ರಾಹ್ಮಣಿಗೆ ಮಹಾಸ್ವಾಮಿ ಹೇಳಿಗತ್ತಾರ, ಗರೀಬ ಬ್ರಾಹ್ಮಣ ಮಣೆ ಚಿದಂಬರ ಹೊನ್ನ 2000 ಸಾವೇ ನವತಿ ಗಾಠೋಡೆ ತೇ ಕಿತಿ ತ್ಯಾಂಚೆ ಹೋತ ಸೇ ಬ್ರಾಹ್ಮಣ ಅತಿ ಪುಸೆ ಚಿದಂಬರ. ಮಹಾಸ್ವಾಮಿ ಆ ಶ್ರೀರಂಗಪಟ್ಟಣ ಬ್ರಾಹ್ಮಣಿಗೆ ಹೇಳಿಗತ್ತಾರ, ನಾನು ಬಡ ಬ್ರಾಹ್ಮಣ ಇದ್ದೀನಪ್ಪ, ಇವತ್ತು ನಮ್ದೇನಪ್ಪ ಅಂದ್ರೆ ಪ್ರಸಾದ ಆಯ್ತಂದ್ರೆ ನಾಳಿಂದ ಪ್ರಸಾದ ಯಜ್ಞೇಶ್ವರ ಏನು ವ್ಯವಸ್ಥೆ ಮಾಡ್ತಾನೆ, ಅದ್ರ ಮೇಲೆ ನಮ್ ಜೀವನ ನಡೆದದ. ಈ 2000 ಹೊನ್ನು ಹೆಂಗಿರ್ತಾವ, ಹೆಂಗ್ ಕಾಣಿಸ್ತಾವ, ಎಷ್ಟಿರ್ತಾವ, ಅದ್ರದ್ದು ಗಂಟು ಕಟ್ಟಿದ್ರೆ ಹೆಂಗ ಅದು ಗಂಟು ಕಾಣಿಸ್ತಂಬಂದು ಜೀವನದಾಗ ನೋಡಿಲ್ಲ. ಹೊನ್ನ 2000 ಠಾವೇ ನವತಿ ಎಂದು ನಾನು 2000 ಬಂಗಾರ ನಾಣ್ಯ ಎಣಿಸಿಲ್ಲಪ್ಪ. ಗಾಠೋಟೆ ತೇಕಿತಿ ತ್ಯಾಚೆ ಹೋತಸೆ ಬ್ರಾಹ್ಮಣ ಆಸಿ ಪುಸೆ ಚಿದಂಬರ. ಆ 2000 ಹಣ್ಣು ಗಂಟು ಕಟ್ಟಿದ್ರೆ ಆ ಗಂಟು ಎಷ್ಟು ದೊಡ್ಡದಿರ್ತದಂಬುದು ನಾನು ನೋಡಿಲ್ಲ. ಬ್ರಾಹ್ಮಣನ ಹೇಳಿರ್ತಾರ, ಬ್ರಾಹ್ಮಣ ಮಣೆ ಅವತಾರ ಜಗಿ ಕಾಯ ಮಜಲಾಗಿ ಮಣಕಾ ಮಣೆ. ಆ ಶ್ರೀರಂಗಪಟ್ಟಣ ಬ್ರಾಹ್ಮಣ ಹೇಳಿಗತಾನ, ಚಿದಂಬರ ಇದು ನಾಟಕ ನೀ ಮಾಡ್ಬೇಡಪ್ಪ, ನೀನು ಸಾಕ್ಷಾತ್ ಪರಬ್ರಹ್ಮ ಪರಿಪೂರ್ಣ ಇದ್ದೀರಿ, ಭಗವಂತ ಇದ್ದೀರಿ, ಅವತಾರ ಕಲಿಯುಗದ ಅವತಾರ ಇದ್ದೀರಪ್ಪ ನೀನು, ನೀ ನನಗೇನ್ ಕೇಳಿಗತ್ತೀರಿ. ದಾಸ್ ಮಣೆ ಲೀಲಾ ಧಾರಿ ಚಿದಂಬರ ಬೋಲೆ ಕ್ಯಾ ಉತ್ತರ ಹಾಸೋನಿಯಾ. ಮಹಾಸ್ವಾಮಿ ನಗತಾ ಬ್ರಾಹ್ಮಣಿಗೆ ಹೇಳಿಗತ್ತಾರ ಏನಂತಂದ್ರ, ಚಿದಂಬರ ಮಹಾಸ್ವಾಮಿಗಳು ಹೇಳಿಗತ್ತಾರ ಏನಂದ್ರ, ದೋತರತೆ ಪಾಠಕ್ಕೆ ನ ಮಿಳೆ ಅಂಗಾಸಿ ದ್ರವ್ಯ ಮಜಪಾಶಿ ಕೋಟೋ ನಾಸಿ. ನನ್ನ ಅಂಗವನ್ನ ರಕ್ಷಣೆ ಮಾಡ್ಕೊಳಕ್ಕೆ ನನ್ನ ಹತ್ರ 2 ಜೊತೆ ದೋತ್ರವಪ್ಪ, ಅದು ಬಿಟ್ಟರೆ ನನ್ನ ಹತ್ರ ಯಾವ ವಸ್ತ್ರ ಇಲ್ಲ ಅಂತ ನನ್ನ ಪರಿಸ್ಥಿತಿ ಒಳಗ ನೀನು 2000 ಬಂಗಾರ ನಾಣ್ಯಗಳು ಎಲ್ಲಿಂದ ತಗೊಂಬರ್ಲಿ, ದ್ರವ್ಯ ಮಜಪಾಶಿ ಕೋಟೋ ನಾಸಿ. ವಿಪ್ರಮಣೆ ಜಗಿ ಅವತಾರ ಪೂರ್ಣ ಆಲೋ ಮೀ ಶರಣ ಸ್ವಾಮಿ ರಾಯ. ಚಿದಂಬರ ನೀನು ಅವತಾರ ಕಲಿಯುಗದ ಅವತಾರ ಇದ್ದೀರಿ, ನೀನು ಪೂರ್ಣ ಬ್ರಹ್ಮ ಇದ್ದೀರಿ, ಪರಮೇಶ್ವರ ಇದ್ದೀರಿ, ನೀನು ಸಾಕ್ಷಾತ್ ಕೃಷ್ಣ ಅವತಾರ ಇದ್ದೀರಿ, ಅನಂತ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯವನ್ನು ನಡು ಮಾಡುವಂತಹ ನೀನು ಸರ್ವ ಶಕ್ತ ಇದೀಯಪ್ಪ ಚಿದಂಬರ, ಹಿಂಗ ಮಾತಾಡ್ಬೇಡ, ನೀ ನನಗೆ ಸಹಾಯ ಮಾಡಂತ ಆ ಶ್ರೀರಂಗಪಟ್ಟದ ಬ್ರಾಹ್ಮಣ ಮಹಾಸ್ವಾಮಿನ ಕೊಂಡಾಡಲಿಗತ್ತಾರ. ವಿಪ್ರಮಣೆ ಜಗಿ ಅವತಾರ ಪೂರ್ಣ, ಪೂರ್ಣ ಅವತಾರ ಅಂದ್ರೆ ಪೂರ್ಣ ಬ್ರಹ್ಮ, ಪೂರ್ಣ ಬ್ರಹ್ಮ ಅಂದ್ರೆ ಬ್ರಹ್ಮದೇವರನ್ನ ಯಾರು ಸೃಷ್ಟಿ ಮಾಡಿರ್ತಾರ ಅವ ಪೂರ್ಣ ಬ್ರಹ್ಮ ಆಗ್ತಾನೆ. ಹಂಗಾಗಿ ಚಿದಂಬರ ನಾನು ನಿನಗೆ ಸಂಪೂರ್ಣ ವಿಶ್ವಾಸದಿಂದ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಮಾತು ಕೊಟ್ಟು ಬಂದೀನಿ, ನಿನ್ನ ಈ ಅವತಾರದ ಮಹಿಮಾ ತೋರ್ಸಪ್ಪ ಅಂತೇಳಿ ಆ ಶ್ರೀರಂಗಪಟ್ಟದ ಬ್ರಾಹ್ಮಣ ಮಹಾಸ್ವಾಮಿನ ಕೇಳಿಗತ್ತಾನ. ಆಲೋಮಿ ಶರಣ ಸ್ವಾಮಿ ರಾಯ, ನಿನ್ನ ಶರಣ ಬಂದೀನಪ್ಪ, ನಾನೆಲ್ಲ ನನ್ನ ಹೆಂಡರು ಮಕ್ಕಳು ಕುಟುಂಬವನ್ನು ಬಿಟ್ಟು ಬಂದೀನಿ,
ನಾನೇನಾದ್ರೂ ಈಗ ದುಡ್ಡು ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರು ನನ್ನ ಪ್ರಾಣನೇ ತಗೊಂಡ್ಬಿಡ್ತಾರ, ನನ್ನ ಮಕ್ಕಳಿಗೆ ನಾನೆಲ್ಲ ಅನಾಥರ ಆಗ್ಬಿಡ್ತಾರಪ್ಪ, ನಮ್ಮನ್ನ ರಕ್ಷಣೆ ಮಾಡಪ್ಪ, ವಾಚವಾ ಮನೆ ಕುಟುಂಬ ವತ್ಸಲ ಕರ್ತೀಲ ಪ್ರಾಣಗಾತ ಫಿರಂಗಿಯೇ ದಾಸ್ ಮಣೆ ಕರುಣಾವಂತ ಅವತಾರ ರಾಹೇ ಚಿದಂಬರ ಮನಸಿ ತ್ಯಾಸಿ ವಾಚವಾ ಮಣೆ ಕುಟುಂಬ ವತ್ಸಲ, ನನ್ನ ಕುಟುಂಬ ವತ್ಸಲ ಇದೀಯಪ್ಪ ನೀನು, ನನ್ನ ರಕ್ಷಣಾ ಮಾಡು, ಇಲ್ಲಾಂದ್ರ ಆ ಫಿರಂಗಿಗಳು ಆ ಬ್ರಿಟಿಷರ್ ಅಧಿಕಾರಿಗಳು ನನ್ನ ಪ್ರಾಣಘಾತ ಮಾಡ್ತಾರ ಅಂತೇಳಿ ತನ್ನ ಎಲ್ಲ ತನು ಮನಧನದಿಂದ ಮಹಾಸ್ವಾಮಿಗೆ ಸಮರ್ಪಣೆ ಆಗ್ಬಿಟ್ಟಾನ. ಇಲ್ಲಿ ರಾಜಾರಾಮ್ ಮಹಾರಾಜ್ ಮಹಾಸ್ವಾಮಿಗೆ ಮಹಾಸ್ವಾಮಿನ ಕೊಂಡಾಡಿಗತಾರ. ದಾಸ್ಮಣೆ ಕರುಣಾವಂತ ಅವತಾರ ರಾಹೇ ಚಿದಂಬರ ಮಣತಿ ತ್ಯಾಸಿ, ಕೃಪಾ ಸಮುದ್ರನಾದಂತಹ ಚಿದಂಬರ, ದಯಾ ಸಾಗರನಾದಂತಹ ಚಿದಂಬರ, ಕರುಣಾವಂತ ಚಿದಂಬರ ಆ ಬ್ರಾಹ್ಮಣನಿಗ ಹೇಳಿಗತಾರ. ಏನ್ ಹೇಳಿಗತಾರ ಅಂದ್ರ, ಚಿಂತಾ ಕರುಣೈ ಕುಟುಂಬಾತಿ ಜಾಣ ಕರಿತೋ ಸಂರಕ್ಷಣ ಈಶ್ವರತು, ನಿನ್ನ ಕುಟುಂಬದ ಚಿಂತೆ ನೀ ಮಾಡಬೇಡಪ್ಪ, ಸಾಕ್ಷಾತ್ ಭಗವಂತ ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡ್ತಾನ. ಈ ಶಬ್ದಗಳು ಯಾವಾಗ ಮಹಾಸ್ವಾಮಿ ವಾಣಿ, ಮಹಾಸ್ವಾಮಿ ತಮ್ಮ ಸ್ವಮುಖದಿಂದ ಹೇಳಿದ್ರು, ಇನ್ನ ಮಹಾಸ್ವಾಮಿ ವಾಣಿ ಆಗೇದಂದ್ರ ಆ ಕುಟುಂಬಕ್ಕೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಮ ಹಿ ಭೀತಿನಿ ತುಜಸಿ ಪೂಜಿಲ ತಾರಕೇಶ್ವರ ತುಜ ನಮೋ ನಮೋ, ಯಾವ ಶಕ್ತಿ ಯಾವ ಏನು ಮಹಾಸ್ವಾಮಿ ಯಾವಾಗ ರಕ್ಷಾ ಕವಚ ಅಂತಾದ್ ರಕ್ಷಣ ಆಗ್ತದಂಬಂತಾದ್ ಮಾತು ಹೇಳಿದ್ಮೇಲೆ ಆ ಕುಟುಂಬಕ್ಕೆ ಏನು ಆಗಂಗಿಲ್ಲ. ಆ ಬ್ರಾಹ್ಮಣನ್ನ ಹತ್ರ ಇಟ್ಕೊಂಡಾರ, ನೀ ಏನು ಚಿಂತೆ ಮಾಡಬೇಡ. ಬ್ರಾಹ್ಮಣ ಜವಳಿ ಠೇವಣಿ ಗೇತಲೆ ಏಕ ಮಾಸ ಧಾಲ ತಯಾಲಾಗಿ, ನೀ ಏನು ಚಿಂತೆ ಮಾಡಬೇಡಪ್ಪ, ನಿನಗೆ ಪೂರ್ಣ ರಕ್ಷಣ ಅದ ಅಂತೇಳಿ ಒಂದು ತಿಂಗಳ ಬ್ರಾಹ್ಮಣನ ಜೊತೆಗೆ ಇಟ್ಕೊಂಡಾರ. ಒಂದು ತಿಂಗಳಾದ್ಮೇಲೆ ಬ್ರಾಹ್ಮಣಗ ಏನೋ ಮತ್ತೆ ಚಿಂತೆ ಅಂಬಂತಾದ ಆಗ್ಯದ. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಏನಾಗಿರ್ಬೇಕು, ಅಲ್ಲಿ ಬ್ರಾಹ್ಮಣನ ಮನೆ ಹತ್ರನು ಎಲ್ಲ ಏನಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಇಟ್ಬಿಟ್ಟಾರ ಅವರು ಪೊಲೀಸ್ ಅಧಿಕಾರಿಗಳನ್ನ. ಕರಿತಸೆ ಚಿಂತಾ ವಿಪ್ರ ಬಹುತ ನಿರೋಪ ಮಣತಾ ಸ್ವಾಮಿ ಪಾಸಿ, ಅಪ್ಪ ಚಿದಂಬರ ಅವರಿಗೆ 2000 ಬಂಗಾರದ ನಾಣ್ಯಗಳನ್ನ ತಂದು ಕೊಡ್ತೀನಿ ಅಂತ ಅವ್ರಿಗೆ ವಚನ ಕೊಟ್ಟು ಬಂದೀನಪ್ಪ, ಈಗಾಗ್ಲೇ ನಿನ್ನ ಹತ್ರ ಬಂದು 1 ತಿಂಗಳ ಮೇಲೆ ಆಗ್ಯದ, ನನಗಿನ್ನ ಪರವಾನಗಿ ಕೊಡು, ನಿರೋಪ ಕೊಡಪ್ಪ ಸ್ವಾಮಿ, ನಾ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ದಾಸ್ ಮನೆ ತಯಾರಾಗಿ ಚಿದಂಬರ ನಿರೋಪ ಸೀತ್ವರ ಕರಿತಸೆ, ಆಯ್ತಪ್ಪ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಾ, ಮಹಾ ಭಗವಂತನ ಆಶೀರ್ವಾದ ನಿನ್ನಲ್ಲಿ ಅದಂತೇಳಿ ಕರೆದು ಅವನಿಗೊಂದು ತೆಂಗಿನಕಾಯಿ ಅಮ್ಮಂತ ಆಶೀರ್ವಾದ ಮಾಡಿ ಮಾಡಿಗತಾರ, ಮತ್ತು ಒಂದು ಸೇರು ಅಕ್ಕಿ ಅಮ್ಮಂತಾದ ಅವನಿಗೆ ಆಶೀರ್ವಾದ ಮಾಡಿಗತಾರ. ಪೂಲ ಅವನಿ ಜವಳಿ ತಯಾ ವಿಪ್ರಾಲಾಗಿ ನಿರೋಪತೆ ವೇಳಿ ದೇತಿ ತ್ಯಾಸಿ, ಏಕ ಶೇರದಿದಲೆ ತಾಂದುಳ ತೇಜಾನ ಕುಂಕು ತೇಲಾವುನಿ ನಾರಳದಿಲ. ಆ ಶ್ರೀರಂಗಪಟ್ಟಣದ ಬ್ರಾಹ್ಮಣನ ಹತ್ತಿರ ಕರೆದಾರ, ಕರೆದು ಆಯ್ತಪ್ಪ ಇನ್ನ ನೀವು ಊರಿಗೆ ಹೋಗಿ ಬಾ ಅಂತೇಳಿ ಒಂದು ತೆಂಗಿನಕಾಯಿಗೆ ಕುಂಕುಮ ಹಚ್ಚಿ ಅವನಿಗೆ ಆಶೀರ್ವಾದ ಮಾಡಿಗತಾರ, ಮತ್ತು ಒಂದು ಸೇರ ಅಕ್ಕಿ ಅಂಬಂತಹದ್ದು ಅವನಿಗೆ ಆಶೀರ್ವಾದ ಮಾಡಿ ಅದನ್ನೊಂದು ಚೀಲದೊಳಗ ಗಂಟು ಕಟ್ಟಿ ಕೊಡ್ಲಿಗತಾರ, ಕೊಟ್ಟು ಹೇಳಿಗತಾರ ಇದನ್ನ ನೀ ಮನೆಗೆ ಹೋದ್ಮೇಲೆ ಬಿಚ್ಚಬೇಕಂತ ಹೇಳಿಗತಾರ. ಬಾ ನೋನಿಯಾ ಗಾಟ ತ್ಯಾಚೆ ಪದರಿ ಮಣತಿ ಜಾವೋನಿ ಘರಿ ಸೋಡವಿತೆ, ದಾಸ್ಮಣೆ ವಿಪ್ರ ಹೋತ ಭಾವಿಕ ಚಿದಂಬರ ದೇಖ ಕೃಪಾ ಕೇಳಿ. ಭಾವಿಕವಾದಂತಹ ಭಕ್ತನಾದಂತಹ ಶ್ರೀರಂಗಪಟ್ಟಣದ ಬ್ರಾಹ್ಮಣಗ ಅದೇ ಅವನ ಗಂಟಿನಲ್ಲಿ ಒಂದು ಸೇರು ಅಕ್ಕಿ ಮತ್ತು ಒಂದು ತೆಂಗಿನಕಾಯಿ ಕಟ್ಟಿ ಮಹಾಸ್ವಾಮಿ ಹೇಳಿಗತಾರ, ಇದನ್ನ ಮನೆಗೆ ಹೋದ್ಮೇಲೆ ಈ ಗಂಟು ಬಿತ್ತು ನಿನಗೆಲ್ಲ ಒಳ್ಳೇದಾಗ್ತದೆ, ಕಲ್ಯಾಣ ಆಗ್ತದೆ ಅಂತ ಹೇಳಿ ಆ ಶ್ರೀರಂಗಪಟ್ಟಣ ಬ್ರಾಹ್ಮಣಗ ನಿರೋಪ ಕೊಡ್ಲಿಗತಾರ, ಹೋಗಿ ಬಾ ಅಂತೇಳಿ ಆಜ್ಞಾ ಮಾಡ್ಲಿಗತಾರ. ನಿರೋಪ ದೇವನಿ ತಯಾ ವಿಪ್ರಾಲಾಗಿ ಜಾವೆ ಮಣತಿ ಘರಾಸಿ ವೇಗೀತೆ, ನಮಸ್ಕಾರ ಗಾಲಿ ಸಾಷ್ಟಾಂಗ ಬ್ರಾಹ್ಮಣ ನಿಜೇಶ್ವರ ಕರುಣ ಲಾಗವೇಗೆ. ಯಾವಾಗ ಮಹಾಸ್ವಾಮಿ ನಿರೋಪ ಕೊಟ್ರು ಆನಂದ ಆಗ್ಬಿಟ್ಟದ ಬ್ರಾಹ್ಮಣಗ, ಸಂಪೂರ್ಣ ವಿಶ್ವಾಸದ ಸ್ವಾಮಿ ತೆಂಗಿನಕಾಯಿ ಮತ್ತು ಅಕ್ಕಿ ಕೊಟ್ಟಾರ, ಆದ್ರೂ ನನ್ಗ ಆಶೀರ್ವಾದ ಮಾಡ್ಯಾರ, ಯಾವ ಇನ್ಯಾವ ಬ್ರಿಟಿಷ್ ಅಧಿಕಾರಿಗೆಲ್ಲ ಯಾವ ಶಕ್ತಿನೂ ನನಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆನಂದದಿಂದ ಸಾಷ್ಟಾಂಗ ಪ್ರಣಿಪಾತ ಪ್ರಣಾಮ ಮಾಡಿ ಮನಿ ಕಡೆ ಎಂಬಂತಹದ್ದು ಪ್ರವಾಸ ಬೆಳಸಾನ ಮಹಾರಾಜ್. ಆನಂದ ತೋ ಚಿತ್ತಿ ಅಸೆ ಬ್ರಾಹ್ಮಣಾಸಿ ಪ್ರಸನ್ನ ಮಜಸಿ ಚಿದಂಬರ, ದಾಸ್ಮಣೆ ಚಿತ್ತಿ ಧರೋನಿ ವಿಶ್ವಾಸ ಆಲಾ ತೋ ಘರಾಸ ವಿಪ್ರತೇವಾ. ಇಲ್ಲಿ ನೋಡ್ರಿ ಏನ ಮಹತ್ವವಾದದ್ದಂದ್ರ, ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ ದಾಸಮಣೆ ಚಿತ್ತಿ ಧರೋನಿ ವಿಶ್ವಾಸ. ಆ ಶ್ರೀರಂಗಪಟ್ಟಣದ ಬ್ರಾಹ್ಮಣಗ ಪರಬ್ರಹ್ಮ ಪರಿಪೂರ್ಣ ಅಂತ ಚಿದಂಬರನ್ ಮೇಲೆ ಸಂಪೂರ್ಣ ವಿಶ್ವಾಸ. ಏನ್ ಪಾ ನನಗೆ 2000 ಬಂಗಾರದ ನಾಣ್ಯ ಕೇಳಿದ್ದೆ,
ನೀದೇನ್ ತೆಂಗಿನಕಾಯಿ ಮತ್ತೆ ಅಕ್ಕಿ ಕೊಟ್ಟಿದ್ರಿಂದ ಏನ್ ಬರ್ತದ ಅಂತ ಮಹಾಸ್ವಾಮಿಗೆ ಪ್ರಶ್ನೆ ಮಾಡಲಿಲ್ಲ. ಸ್ವಾಮಿ ಏನ್ ಕೊಟ್ಟಾನ ಆಶೀರ್ವಾದ ಮಾಡಿ ಕಳಿಸ್ಲಿಕ್ಕಾನಂದ್ರೆ ಅದ್ರೊಳಗ ನನ್ ಕಲ್ಯಾಣನೇ ಅದ. ಚಿದಂಬರನ ಹೆಂಗಿಟ್ರು ಏನ್ ಮಾಡಿದ್ರು ಅನ್ನೋದು ಆನಂದದಿಂದ ಇರ್ಬೇಕು. ಅದ್ರೊಳಗೆ ನಂದೇನಪ್ಪ ಅಂತಂದ್ರ ಜೀವನ ಸಾರ್ಥಕ ಆತ ಅಂತ ಸಂಪೂರ್ಣ ವಿಶ್ವಾಸ ಇಟ್ಕೊಂಡು ಮನೆಗೆ ಬಂದಾನ ಶ್ರೀರಂಗಪಟ್ಟಣಕ್ಕ. ಗರಿ ಅಸೆ ಪೈರಾ ಫಿರಂಗ್ಯಾಚಿ ಜಾಣ ನೇಲಾತೋ ಧರುಣ ಪರಸ್ಪರ ಧರಿ ಚಾ ವಿಪ್ರಾಸಿ ಜಾವು ನೇದಿ ಕೋಣಿ ಓತಿ ಚಾ ಬಾತ್ಮಿ ಫಿರಂಗ್ಯಾಚೆ. ಅದೆಲ್ಲಾ ಬ್ರಿಟಿಷ್ ಅಧಿಕಾರಿಗಳೇ ಬಿಟ್ಟಾರ ಮನೆ ಹತ್ರ ಎಲ್ಲಾ ಏನಂದ್ರೆ ಪೊಲೀಸರನ್ನ ಇಟ್ಬಿಟ್ಟಾರ. ಅವ ಏನ ಬ್ರಾಹ್ಮಣ ಮನೆಗ್ ಬಂದಂದ್ರೆ ಅವನಿಗೆ ಮನೆ ಒಳಗ್ ಬಿಡ್ಬೇಡ್ರಿ, ಅವ್ನ್ ನೇರವಾಗಿ ಇಲ್ಲೇನಪ್ಪ ಅಂದ್ರೆ ಆಫೀಸಿಗೆ ಕರ್ಕೊಂಬರ್ರಿ ಅಂತ ಹೇಳ್ಯಾರ. ಅವನಿಗೆ ಮನೆಗ್ ಒಳಗ್ ಹೋಗ್ಲಿಕ್ಕೂ ಬಿಡ್ಲಿಲ್ಲ ಆ ಬ್ರಿಟಿಷ್ ಪೊಲೀಸರೆಲ್ಲ ಅವನ್ನ ಕರ್ಕೊಂಡು ಆ ಬ್ರಿಟಿಷ್ ಅಧಿಕಾರಿಗಳ ಮುಂದೆ ಹೋಗಿ ನಿಂದರ್ಶಾರ. ಬೋಲಾವುನಿ ಆಣಿಲೆ ತೈಸೇತ ಬ್ರಾಹ್ಮಣ ಗಾಠೋಡೆ ತೇ ಜಾಣ ಜವಳಿ ಹೋತ ದಾಸ್ಮಣೆ ತ್ಯಾಸಿ ಪುಸತಿ ವರ್ತಮಾನ ಚಿದಂಬರ ಜಾಣ ಕಾಯದಿಲೇ. ಭಗವಂತ ಕೊಟ್ಟಂತ ಏನ್ ಗಂಟದ ಅದನ್ನ ಹಿಡ್ಕೊಂಡು ಅಲ್ಲಿ ಹೋಗ್ಯಾನ ಬ್ರಿಟಿಷ್ ಅಧಿಕಾರಿಗಳ ಮುಂದೆ. ಬ್ರಿಟಿಷ್ ಅಧಿಕಾರಿಗಳ ಕೇಳಿಗತ್ತಾರ, ಚಿದಂಬರ ಏನ್ ಕೊಟ್ಟ ನಿನಗ 2000 ಬಂಗಾರ ನಾಣ್ಯಗಳು ಕೊಟ್ಟಾನೇನು ತೋರ್ಸ್ ಅಂತ ಹೇಳಿ ಕೇಳಿಗತ್ತಾರ. ಆ ಗಂಟನ್ನ ಅವ್ರು ಇಸ್ಕೊಂಡಾರ. ಬ್ರಿಟಿಷ್ ಅಧಿಕಾರಿಗಳನ್ನ ತಿದ್ದಂತ ಮಹಾಸ್ವಾಮಿ ಕೊಟ್ಟಂತ ಗಂಟವನ್ನ ಇಸ್ಕೊಂಡು ಅದನ್ನ ತೆಗೆದು ನೋಡ್ಬೇಕಂತೇಳಿ ಇಸ್ಕೊಂಡಾರ. ಬೋಲೇತೋ ಬ್ರಾಹ್ಮಣ ಸಾಂಗೆ ವರ್ತಮಾನ ತಾಂದುಳ ನಾರಾಯಣ ಜಾಣ ತಾಂದುಳ ನಾರಳ ಜಾಣ ದಿಲೆ ಮಜ ಗಾಠೋಡಿ ತೇ ಜವಳಿ ಅಷ್ಟೇ ಜೈಸೆ ತೈಸೆ ಜಾವೋನಿ ಘರಾಸಿ ಸೋಡವೀತೆ. ಭಗವಂತ ನನಗೆ ಆಶೀರ್ವಾದ ಮಾಡ್ಯಾನ, ತೆಂಗಿನಕಾಯಿ ಆಶೀರ್ವಾದ ಕೊಟ್ಟಾನ, ಮತ್ತು ಒಂದು ಶೇರ್ ಅಕ್ಕಿ ಅಮ್ಮಂತಾದ್ ಕೊಟ್ಟಾನ. ಮನೆಗೆ ಹೋಗಿದ್ದೇನೇನಪ್ಪ ಅಂತಂದ್ರ ಗಂಟನ್ನ ಬಿಚ್ಚ ಅಂತ ಹೇಳಾನ. ಐಸೆ ಚಿದಂಬರ ಮಜ ಸಾಂಗಿದ್ದಲೆ ಪರಭಾರೆ ಆಣಿಲೆ ಶಿಪಾಯಾನೆ. ಮನೆಗ್ ಹೋಗಿ ಗಂಟು ಬಿಚ್ಚಬೇಕಂಬಂತಹದ್ದು ಮಹಾಸ್ವಾಮಿ ಆಜ್ಞಾ ಮಾಡ್ಯಾರ. ಆದ್ರೆ ಮನೆಗ್ ಒಳಗೆ ಬಿಡ್ಲಿಲ್ಲ, ನಿಮ್ಮ ಸಿಪಾಯಿಗಳೆಲ್ಲ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟಾರ, ನನಗ ಮನೆಗೆ ಹೋಗ್ಲಿಕ್ಕೆ ಬಿಡ್ಲೇ ಇಲ್ಲ ಅಂತ ಹೇಳಿ ಆ ಗಂಟನ್ನ ತೋರ್ಸಗತಾನ. ದಾಸ್ಮಣೆ ವಿಪ್ರ ಬೋಲತಾದ್ರಿ ಜಾಣ ಗಾಠೋಡಿ ತ್ಯಾಣ ಮಣತಿ ತ್ಯಾಸಿ. ಆ ಬ್ರಿಟಿಷ್ ಅಧಿಕಾರಿಗಳು ಹೇಳಿಗತ್ತಾರ, ತೋರ್ಸದ ತೆಂಗಿನಕಾಯಿ ಇಲ್ಲದ ಕೊಡು ಆ ಗಂಟು ನೋಡ್ತೀವಿ ಅಂತ ಹೇಳಿ ಆ ಗಂಟನ್ನ ಬಿಚ್ಚಲಿಗತ್ತಾರ ಬ್ರಿಟಿಷ್ ಅಧಿಕಾರಿಗಳು. ಸೋಡೋನಿ ದಾಬಿ ಮಣತಿ ತ್ಯಾಸಿ ತಾಂದುಳ ನಾರಳ ತುಜಸಿ ದಿಲೆ ತೇಚಿ. ತೋಡೋ ನಿಧಾವಿತ ಧಾಲಾ ತೋ ಬ್ರಾಹ್ಮಣ ತಾಂದುಳ ನಾರಳ ಜಾಣ ಸುವರ್ಣತೋ. ಬ್ರಿಟಿಷ್ ಅಧಿಕಾರಿಗಳು ಅದನ್ನ ಬಿಚ್ಚು ನೋಡೋಣ ಏನದ ಒಳಗ ಅಂತ ಹೇಳಿ ಬಿಚ್ಚಲಿಕ್ಕೆ ಹೇಳ್ಯಾರ ಈ ಬ್ರಾಹ್ಮಣಗ. ಆ ಬ್ರಾಹ್ಮಣ ಬಿಚ್ಚತಾನ. ಆ ಒಂದು ಸೇರ ಅಕ್ಕಿ ಮತ್ತು ಆ ತೆಂಗಿನಕಾಯಿ ಎರಡು ಏನಪ್ಪ ಅಂತಂದ್ರ ಸುವರ್ಣಮಯ ಆಗ್ಬಿಟ್ಟಾವ, ಬಂಗಾರದ್ದು ಆಗ್ಬಿಟ್ಟಾವ. ಎಲ್ಲರೂ ಆಶ್ಚರ್ಯ ಆಗ್ತದೆ ಎಲ್ಲರಿಗೂ. ಚಿದಂಬರ ಮಹಾಸ್ವಾಮಿಗಳು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಯಾರ ಆಜ್ಞಾದಿಂದ ಈ ಪಂಚ ಮಹಾಭೂತಗಳೇನಪ್ಪ ಅಂತಂದ್ರೆ ನಡ್ಕೋತಾವೋ ಅಂತ ಮಹಾಸ್ವಾಮಿ ಸಂಕಲ್ಪ ಮಾತ್ರದಿಂದ ಈ ತೆಂಗಿನಕಾಯಿ ಮತ್ತು ಅಕ್ಕಿ ಏನಂತಂದ್ರೆ ಇದನ್ನ ಬಂಗಾರದ ಮಾಡಿಬಿಟ್ಟಾರ. ಅವ್ರಿಗೆ ಅಸಾಧ್ಯ ಎಂಬಂತಹದ್ದು ಯಾವುದಿಲ್ಲ. ಬಡ ಬ್ರಾಹ್ಮಣನಾಗಿ ಕಪಟ ನಾಟಕ ಸೂತ್ರಧಾರಿಗಳಾಗಿ ಬಡ ಬ್ರಾಹ್ಮಣನಾಗಿ ತಮ್ಮ ಅವತಾರ ಲೀಲೆಗಳನ್ನು ಮಾಡ್ಲಿಕ್ಕೆ ಆದ್ರೆ ಅವ್ರು ಏನ್ ಸಂಕಲ್ಪ ಮಾಡ್ಬೇಕು ಅದು ಆಗ್ತದ. ಸಾಕ್ಷಾತ್ ಭಗವಂತ, ಸಾಕ್ಷಾತ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಪೂರ್ಣ ಬ್ರಹ್ಮ ಪರಮಾತ್ಮ, ಹರಿಹರ ಬ್ರಹ್ಮಾದಿ ವಂದಿತ, ಎಲ್ಲಾ 33 ಕೋಟಿ ದೇವಾನ ದೇವತೆಗಳು ಯಾವ ಭಗವಂತನ ಆಜ್ಞಾ ಪ್ರಕಾರ ನಡ್ಕೋತಾರೋ ಅಂತಹ ಪರಬ್ರಹ್ಮ ಪರಿಪೂರ್ಣ ಚಿದಂಬರ ತನ್ನ ಇಚ್ಛಾ ಮಾತ್ರದಿಂದ ಈ ತೆಂಗಿನಕಾಯಿ ಮತ್ತು ಒಂದು ಸೇರ ಅಕ್ಕಿನ ಸುವರ್ಣ ಮಯ ಮಾಡ್ಬಿಟ್ಟಾನ, ಬಂಗಾರದು ಆಗ್ಬಿಟ್ಟಾವ. ಎಲ್ಲಾ ಬ್ರಿಟಿಷ್ ಅಧಿಕಾರಿಗಳು ಆಶ್ಚರ್ಯದಿಂದ ನೋಡ್ತಾರ. ಅವನ ಹತ್ರದಿಂದ ಇದ್ದಂತಹ ತೆಂಗಿನಕಾಯಿ ಇಸ್ಕೊಂಡ್ ಬಿಡ್ತಾರ. ಆಶ್ಚರ್ಯ ಕರಿತಿ ಫಿರಂಗೀತೋ ಜಾಣ ಸದ್ಗತೋ ಬ್ರಾಹ್ಮಣ ಧಾಲಾಸೆ. ಯಾವ ಶ್ರದ್ಧಾ ವಿಶ್ವಾಸ ಮತ್ತು ದೃಢ ಭಕ್ತಿಯಿಂದ ಭಗವಂತನ ಹತ್ರ ಹೋಗಿದ್ದ ಬ್ರಾಹ್ಮಣ, ಆ ವಿಶ್ವಾಸವನ್ನು ಭಗವಂತ ಕಾಪಾಡಿದ, ರಕ್ಷಣೆ ಮಾಡಿದ. ಅವನಿಗೆ ಆನಂದ ಅಷ್ಟುಗಳು ಬರ್ಲಿಕ್ಕತ್ತಾವ ಕಣ್ಣಾಗಿಂದ. ಶ್ರೀರಂಗಪಟ್ಟಣ ಬ್ರಾಹ್ಮಣ ಭಗವಂತ ಎಷ್ಟು ದಯಾಳು ಇದ್ದಾನ, ಎಷ್ಟು ಕೃಪಾ ಸಮುದ್ರ ಇದ್ದಾನ. ನ ದುಃಖವೀಮನ ದುರ್ಜನ ಅಂತೆ, ದುರ್ಜನ ಮನಸ್ಸದ ನೋವು ಮಾಡಲಾರಂತಹ ಶಾಂತ ಮೂರ್ತಿ, ಸಾತ್ವಿಕ ಮೂರ್ತಿ ಚಿದಂಬರ ನನ್ನ ಕೃಪಾ ಮಾಡನಂತೇಳಿ ಆನಂದ ಅಷ್ಟುಗಳು ಬರ್ಲಿಕ್ಕತ್ತಾವ. ದಾಸ್ಮಣೆ ಅಶ್ರು ವಿಪ್ರಾ ಚೇನಯನಿ ಚಿದಂಬರಾಕರಣಿ ತುಜಿ ಐತೆ. ಚಿದಂಬರ ಇದು ನಿಂದಪ್ಪ, ಇದು ನಿನ್ನ ಆಶೀರ್ವಾದದಿಂದ ಇದೆಲ್ಲ ಆಗ್ಯದ ಅಂತ ಹೇಳಿ ಆನಂದ ಅಷ್ಟುಗಳನ್ನ ಕಣ್ಣಿಂದ ಬರ್ಲಿ ಸಿಗತಾವ. ಆನಂದ ಆಗ್ಬಿಟ್ಟದ, ನಾನು ನಂಬಿ ಬಂದದ್ದು ಆ ಮಾತನ್ನ ಉಳಿಸಿದಲ್ಲಪ್ಪ ಭಗವಂತ ಅಂತ ಹೇಳಿ ಆ ಭಗವಂತನ ಮೇಲೆ ಸಂಪೂರ್ಣ
ಏನಂತಂದ್ರೆ ಆನಂದ ಆಗಿ ಕಣ್ಣಾಗಿಂದ ನೀರು ಬರ್ಲಿಕತ್ತಾವ. ಫಿರಂಗೀತೆ ದೇವಾ ಆಶ್ಚರ್ಯ ಮಾನೋನಿ ನಾರಳ ಮಾಗೋನಿ ಗೇತಲಾತು. ಆ 2000 ಬಂಗಾರ ನಾಣ್ಯದ ಬದಲಿ ಆ ತೆಂಗಿನಕಾಯಿ ಏನಾಗಿದ ಬಂಗಾರದ ತೆಂಗಿನಕಾಯಿ ಇದು ನಮಗ್ ಕೊಟ್ಬಿಡು, ಮತ್ ಇದೇನು ಅಕ್ಕಿ ಅವ ಬಂಗಾರದ ಅಕ್ಕಿ ನೀ ತಗೊಂಡು ಹೋಗ ಅಂತೇಳಿ ಆ ಬ್ರಿಟಿಷ್ ಅಧಿಕಾರಿಗಳು ಆ ಶ್ರೀರಂಗಪಟ್ಟಣ ಬ್ರಾಹ್ಮಣಗ ಅಕ್ಕಿ ಅಮ್ಮಂತ ಕೊಟ್ಟಾರ. ಫಿರಂಗೀತೆ ತೇವಾ ಆಶ್ಚರ್ಯ ಮಾನೋನಿ ನಾರಳ ಮಾಗೋನಿ ಘೇತಲಾತು. ನಾರಳ ಸೋನ್ಯಾಚೆ ಘೇತಲಾಸೆ ತ್ಯಾನಿ ತಾಂದುಳ ಆಚೆ ಸೋನ ಸೋನೆ ದಿಲೇ ವಿಪ್ರೇ. ಆನಂದೇ ಕರುಣಿ ಆಲಾತು ಘರಾಸಿ ಸರ್ವ ಕುಟುಂಬಾಸಿ ಭೇಟಿ ದಾಲಿ ದಾಸ್ ಮಣೆ ಪಹರಾ ಉಠವಿಲೇ ಜಾಣ ಆನಂದ ಕರೋನಿ ವಿಪ್ರಘರಿ. ಆ ಒಂದು ಶೇರ್ ಅಕ್ಕಿ ಬಂಗಾರದ್ದೇನು ಆ ಬ್ರಿಟಿಷ್ ಅಧಿಕಾರಿಗಳು ಈ ಬ್ರಾಹ್ಮಣ ಕೊಟ್ಟಿದ್ರು, ಅದನ್ನ ತಗೊಂಡು ಆನಂದದಿಂದ ಮನೆಗ್ ಬಂದಾನ. ಅವ್ರ ಮನೆ ಹತ್ರ ಏನು ಸಿಪಾಯಿಗಳನ್ನ ಪೊಲೀಸರು ಇಟ್ಟಿದ್ರು, ಆ ಪೆಹರ ಎಲ್ಲ ಅಲ್ಲಿಂದ ತೆಗೆದು ಬಿಟ್ಟಾರ. ಆನಂದದಿಂದ ಕುಟುಂಬದ ಜೊತೆಗಿದ್ದಾನ. 4 ದಿವಸ ಆದ್ಮೇಲೆ ಆ ಭಗವಂತನ ದರ್ಶನ ಮತ್ತ ತಗೋಬೇಕು, ಭಗವಂತದ ಕೃತಜ್ಞತಾಂಬಂತ ಅದು ವ್ಯಕ್ತ ಮಾಡ್ಬೇಕಂತ ಹೇಳಿ ಎಲ್ಲಾ ಸಹಕುಟುಂಬ ಏನಪ್ಪಾ ಅಂದ್ರೆ ಚಿದಂಬರನ ದರ್ಶನಕ್ಕೆ ಹೊಂಟಾರ. 4 ದಿವಸ ವಿಪ್ರ ರಾಹುನಿಯ ಘರಿ ಆಲಾ ತೋಮಾಗಾರ ಸ್ವಾಮಿ ಪಾಸಿ ಉಸತಿ ವರ್ತಮಾನ ಸ್ವಾಮಿ ತಯಾರಾಗಿ ಸಾಂಗತ ಕೋವೇಗಿ ಕಂಠ ದಾಟೆ. ಮತ್ತೆ ವಾಪಸ್ ಕುಟುಂಬ ತಗೊಂಡು ಮಹಾಸ್ವಾಮಿ ಹತ್ರ ಹೋದಾಗ ಮಹಾಸ್ವಾಮಿ ಕೇಳಿಗತ್ತಾರ, ಏನ್ಪಾ ಆರಾಮಿದ್ಯೇನು, ನಿನ್ಗೇನು ಎಲ್ಲ ನಿನ್ ಕೆಲಸ ಆಯ್ತು ಏನೋ, ನಿನ್ನ ಕುಟುಂಬ ಆರಾಮದೇನು ಅಂತೆಲ್ಲ ಕೇಳಿದಾಗ ಎಲ್ಲಾ ವರ್ತಮಾನ ಬಂತ ಹೇಳ್ತಾರ. ಕಣ್ಣಾಗಿಂದ ಆನಂದ ಅಷ್ಟು ಬರ್ಲಿಗತ್ತಾವ ಬ್ರಾಹ್ಮಣಗ. ಸಾಂಗತ ತೋವೇಗಿ ಕಂಠ ದಾಟೆ ಜಾಯ ಲೋಟಾಂಗಣಿ ಅಗಾಧ ಕರಣಿ ವಿಪ್ರಕರ ಜೋಡೋನಿ ಪುಡಿಯುವ. ಮಹಾಸ್ವಾಮಿಗೆ ಲೋಟಾಂಗಣ ಹಾಕಿಗತಾನ, ಕೈ ಮುಕ್ಕೊಂಡು ಮಹಾಸ್ವಾಮಿ ಎದುರು ನಿಂತಾನ. ದಾಸ್ಮಣೆ ಪುಷ್ಯ ಚಿದಂಬರ ತ್ಯಾಸಿ ತಾಂಗೇ ಸ್ವಾಮಿ ಪಾಸಿ ವರ್ತಮಾನ ಎಲ್ಲ ಹೇಳಿದ. ಸ್ವಾಮಿ ನೀವು ಕೊಟ್ಟದ್ದು ಬಂಗಾರ ಆಯ್ತು, ಅದರಿಂದ ಆ ಬ್ರಿಟಿಷ್ ಅಧಿಕಾರಿಗಳು ಆ ತೆಂಗಿನಕಾಯಿ ತಗೊಂಡ್ರು, ನನಗೆ ನೀವು ಕೊಟ್ಟಂತ ಒಂದು ಶೇರ್ ಅಕ್ಕಿ ಏನು ಬಂಗಾರದ ಅಕ್ಕಿ ಇದ್ವು ಅದು ನಮ್ಮ ಕುಟುಂಬ ರಕ್ಷಣಕ್ಕೆ ಕುಟುಂಬ ಪೋಷಣಕ್ಕೇನಪ್ಪ ಅಂತ ನಮ್ ಬಹಳ ಆನಂದದಿಂದ ಈಗ ಎಲ್ಲಾರು ನಾವು ಬಹಳ ಆನಂದದಿಂದ ಇದ್ದೀವಿ ಅಂತೇಳಿ ಎಲ್ಲಾ ವರ್ತಮಾನ ಮಹಾಸ್ವಾಮಿಗೆ ಒಪ್ಪಿಸಿಗತಾನೆ. ವಿಪ್ರ ಸಾಂಗತಸೆ ಸ್ವಾಮಿ ಪಾಸಿ ಜಾಣ ಝಾಲೆತೆ ಸುವರ್ಣ ತಾಂದುಳಾಚೆ ನಾರಳ ಸೋನ್ಯಾಚಿ ಝಾಲಾ ಅಸೆ ತೋರಿ ಫಿರಂಗ್ಯಾನೆ ಪಾಯಿ ಘೇತಲಾ ಹೋತ. ತಾಂದುಳ ಸೋನ್ಯಾಚೆ ದಿಲೆ ತೇ ಮಾಗಾರ ಸ್ವಾಮಿ ಚಿದಂಬರ ಲೀಲಾ ಐಸಿ ದಾಸ್ ಮಣೆ ಚಾಸಿ ಬೋಲೆ ಚಿದಂಬರ ಭಾಗ್ಯವಾನ ಥೋರ ಫಿರಂಗೀತೆ. ಮಹಾಸ್ವಾಮಿ ಪೂರ್ಣ ಬ್ರಹ್ಮ ಅವತಾರ ಸಾಕ್ಷಾತ್ ಕೃಷ್ಣ ಅವತಾರ. ಹೆಂಗೇನಪ್ಪಾ ಅಂದ್ರೆ ಸ್ವಾಮಿ ನಕ್ಕೋತ, ಏನ್ಪಾ ನಾ ನಿನ್ಗೆ ಆಶೀರ್ವಾದ ಮಾಡಿ ತೆಂಗಿನಕಾಯಿ ಕೊಟ್ಟಿದ್ದೆ ಅದು ಬಂಗಾರದಾಯ್ತು, ಅದು ಈಶ್ವರಿ ಕೃಪಾದಿಂದ. ಎಂತ ಪುಣ್ಯವಂತರಿದ್ದಾರೆ, ಎಂತ ದೊಡ್ಡವರಿದ್ದಾರೆ ಅವರು ಬ್ರಿಟಿಷರ್ಸು. ಆ ಆಂಗ್ಲ ಅಧಿಕಾರಿಗಳು ಎಷ್ಟು ದೊಡ್ಡವ್ರು ಇರ್ಬೇಕು ಅವ್ರಿಗೆ ಆ ಭಗವಂತನ ತೆಂಗಿನಕಾಯಿ ಸಿಕ್ಕದಂತಂದ್ರ ಅಂತೇಳಿ ಮಹಾಸ್ವಾಮಿ ವ್ಯಂಗವಾಗಿ ನಗಲಿಗತ್ತಾರ. ಕುಬೇರತೋ ಜಾಣ ದೈವ ಥೋರ ತ್ಯಾಂಚೆ ಜಾಲೆ ತೇ ಸೋನ್ಯಾಂಚೆ ತಾಂದುಳ ಪಳ ಫಿರಂಗ್ಯಾಸಿ ಥೋರ ಮಣೆ ಚಿದಂಬರ ಕಲಿಯುಗಿ ಅವತಾರ ಸ್ವಾಮಿ ಐಸಾ. ಎಲ್ಲ ಮಾಡಿ ಸೂತ್ರಧಾರಿತಾನಾಗಿ ಎಲ್ಲವನ್ನು ಲೀಲೆಗಳನ್ನ ತಾನೇ ಸ್ವತಃ ಮಾಡಿ ತಾನೇನು ಮಾಡಿಲ್ಲ ಅಂಬಂಗ ಅಲಿಪ್ತನ ನಿರ್ಲಿಪ್ತನಾಗಿ ನಿಂತಂತ ಚಿದಂಬರ ಹೇಳಿಗತಾನ. ಇವ್ರು ಕುಬೇರ ಏನ ಆಂಗ್ಲ ಜನ ಇದ್ದಾರ, ಕುಬೇರನ ವಂಶಜರು ಇರ್ಬೇಕು ಇವರು, ಕುಬೇರನ ಸಂಬಂಧಿಕರು ಇರ್ಬೇಕು. ಯಾಕಂದ್ರ ಅವ್ರಿಗೆ ಆ ತೆಂಗಿನಕಾಯಿ ಬಂಗಾರದ ಅವ್ರಿಗೆ ಆಶೀರ್ವಾದ ಸಿಕ್ಕದ. ಎಷ್ಟು ಪುಣ್ಯವಂತರು ಇರ್ಬೇಕು, ಎಷ್ಟು ದೊಡ್ಡವ್ರು ಇರ್ಬೇಕಂತ ಹೇಳಿ ಸ್ವಾಮಿ ಮತ್ತೆ ಉಲ್ಟಾ ಅವ್ರನ್ನ ಏನಪ್ಪ ಅಂತಂದ್ರ ದೊಡ್ಡವ್ರ ಮಾಡಿಗತಾನ. ಫಿರಂಗ್ಯಾಸಿ ಥೋರ ಮಣೆ ಚಿದಂಬರ ಕಲಿಯುಗ ಅವತಾರ ಸ್ವಾಮಿ ಆಯ್ತ. ರಾಜಾರಾಮ್ ಮಹಾರಾಜ್ ಹೇಳಿಗತಾನ, ಕಲಿಯುಗ ಅವತಾರ ಚಿದಂಬರ ನಾನು ದೇವ್ರಂತ ಯಾರಿಗೂ ಹೇಳ್ಕೊಳ್ಳಿಲ್ಲ, ನಾನು ಭಗವಂತ ಇದ್ದೀನಿ, ನಾನು ನಿಮ್ಗೆ ಆಶೀರ್ವಾದ ಮಾಡಿ ನನ್ನಿಂದಿದು ಆಗ್ಯದಂತ ಯಾರಿಗೂ ಹೇಳಿಲ್ಲ. ಅನಂತ ಕೋಟಿತ ಬ್ರಹ್ಮಾಂಡ ನಾಯಕ ಸೋಡುನಿಯ ಅಭಿಮಾನ ಚಿದಂಬರ ಸ್ವಾಮಿ ಆಲಯ ಪಾಹಿ ಚಿದಂಬರ ತನ್ನ ದೇವತ್ವವನ್ನ ಪೂರ್ಣ ಮರ್ತ್ಬಿಟ್ಟ. ನಾವು ಬರೇ ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು 10 ಮಂದಿಗೆ ನಾ ಮಾಡಿನ ಅಂತ ಹೇಳ್ತೀವಿ. ಆದ್ರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ತಂದು ನಾನು ಅಂತ ಒಂದು ಶಬ್ದ ಎಲ್ಲಿ ಉಪಯೋಗ ಮಾಡಿಲ್ಲ ಅಂತಹದ್ದು ಇದು ಚಿದಂಬರ ಅವತಾರದ. ಇದು ಕಲಿಯುಗಿ ಅವತಾರ ಅಂತ ರಾಜಾರಾಮ್ ಮಹಾರಾಜ್ ವರ್ಣನ್ ಮಾಡಿರ್ತಾರ. ಕರಿತಸೆ ಲೀಲಾ ನಿತ್ಯ ನವಿ ಐಸೆ ಪರಿ ಯಾ ಜಗಾಸಿ ಭ್ರಮಗಾಲಿ ದಾವೋನಿ ಆ ಲೀಲಾ ಉಘಡ ದೃಷ್ಟಿಸಿ ನರ್ಕಳೆ ಕೋಣಾಸಿ ದಾಸ್ಮಣೆ. ಹಿಂಗ ನಿತ್ಯ ನೂತನ ಸಾವಿರಾರು ಲಕ್ಷಾವಧಿ ಲೀಲೆಗಳನ್ನ ಮಾಡಿದ್ರು ಮಹಾಸ್ವಾಮಿ. ಯಾರಿಗೂ ಅದನ್ನ ಏನಪ್ಪಾ ಅಂದ್ರೆ ಸ್ವಾಮಿನ ಗುರುತಿಡಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅವರಿಗೆ ಭ್ರಮ ಮಂಥದಾಗಿತ್ತು, ಅವರಿಗೆ ಆ ಭಗವಂತನ ನಿಜ ಸ್ವರೂಪ ನೋಡ್ಲಿಕ್ಕೆ ಆ ಯೋಗ್ಯತಾ ಮಂಥದ್ದು ಇರಲಿಲ್ಲ.
ಹಾಗಾಗಿ ಮಹಾಸ್ವಾಮಿ ಅವರ ಮೇಲೆಲ್ಲ ತನ್ನ ಮಾಯಾ ಅಮ್ಮಂತಹದ್ದು ಹಾಕ್ಬಿಟ್ಟಾನೆ. ಅದನ್ನ ರಾಜಾರಾಮ್ ಮಹಾರಾಜರಲ್ಲಿ ಹೇಳ್ಬೇಕಾದ್ರೆ ಕಣ್ಮುಂದೆ ಎಲ್ಲರ ಕಣ್ಮುಂದೆ ಹಿಂಗ ಸಾಕಷ್ಟು ಇಲ್ಲಿ ಆದ್ರೂ ಯಾರು ಏನಪ್ಪ ಅಂತಂದ್ರೆ ಸ್ವಾಮಿನ ಗುರುತಿಡಿಲಿಲ್ಲ. ನ ಕಡೆ ಕೋಣಾಸಿ ದಾಸ್ಮಣಿ ರಾಜಾರಾಮ್ ಮಹಾರಾಜ್ ಮತ್ತು ತಮ್ಮ ಒಂದು ಮಹಾಸ್ವಾಮಿಯ ಸಂಬಂಧ ಅಮ್ಮಂತಹದಲ್ಲಿ ಹೇಳ್ಬೇಕಾದ್ರೆ ತಿಲೇ ಆತ್ಮಜ್ಞಾನ ನಿವ ವಿಲೆ ಮನ ದಾವಿ ತುಜೆ ಮುಖ ಚಿದಂಬರ. ನನಗ ಆತ್ಮಜ್ಞಾನ ನನಗ್ ಪ್ರಸಾದ ಮಾಡಿದೆಪ್ಪ, ನಿನ್ನ ಆಶೀರ್ವಾದದಿಂದ ನನಗ್ ಬ್ರಹ್ಮಜ್ಞಾನ ಆಯ್ತು. ನಿವ ವಿಲೆ ಮನ್ನ ನನ್ನ ಮನಸ್ಸನ್ನ ಹರಣ ಮಾಡ್ಕೊಂಡ್ಬಿಟ್ಟಿರಿ. ನನಗೀಗ ಚಿದಂಬರ ಬಿಟ್ಟು ಬೇರೆ ಯಾವ್ದು ಜಗತ್ನಾಗ ನನಗ್ ಗೊತ್ತಿಲ್ಲ. ಚಿದಂಬರನೇ ನನ್ನ ಸರ್ವಸ್ವ, ಚಿದಂಬರನೇ ನನ್ನ ತಾಯಿ ತಂದಿ ಬಂಧು ಬಳಗ. ಚಿದಂಬರ ಬಿಟ್ಟು ನನಗೆ ಬೇರೆ ಜಗತ್ತಿನೊಳಗೆ ಯಾವುದೂ ಇಚ್ಛಾ ಇಲ್ಲ. ಹಿಂಗ ನನ್ನ ಪರಿಸ್ಥಿತಿ ಮಾಡಿ ಇಂತ ದೊಡ್ಡ ಭಕ್ತನನ್ನಾಗಿ ಮಾಡಿ ಭಕ್ತಿ ನನಗೆ ಪ್ರದಾನ ಮಾಡಿದಿ. ಆತ್ಮಜ್ಞಾನ ನನಗೆ ಪ್ರದಾನ ಮಾಡಿದ್ಯಪ್ಪ ಚಿದಂಬರ. ಈಗ ನಿನ್ನ ಮುಖ ದರ್ಶನ ಕೊಡಪ್ಪ ಚಿದಂಬರ. ದಾವಿತುಜೆ ಮುಖ ಚಿದಂಬರ ಸಗುಣಾಸಿ ಭೇಟಿ ಆವಡಿ ಚಿತ್ತಾಸಿ ಪ್ರಸನ್ನ ಜಾಲಾಸಿ ಸ್ವಾಮಿ ರಾಯ. ನಿನ್ನ ಸಗುಣ ಭೇಟಿ ಎಂಬಂತ ನನಗೆ ಕೊಡಪ್ಪ ಚಿದಂಬರ. ನನಗ ಈ ಮನಸ್ಸನ್ನ ಆನಂದವನ್ನು ಮಾಡು. ಯಾಕಂದ್ರೆ ನಿನ್ನ ಸಗುಣ ಭೇಟಿ ನನ್ನ ಚಿತ್ತಕ್ಕೆ ಬಹಳ ಇಷ್ಟ ಅದ. ಅವಡಿ ಅಂದ್ರೆ ನನಗೆ ಬಹಳ ಅದ್ರ ಆನಂದ ಕೊಡ್ತದ. ಬಹಳ ನನಗೆ ಅದ್ರದ್ದು ಏನಂತಂದ್ರೆ ಇಚ್ಛ ಅದ. ನನ್ನ ಚಿತ್ತ ವೃತ್ತಿ ನಿವಾಂತ ಆಗ್ತದೆ ಯಾವಾಗ ನಿನ್ನ ಸಗುಣ ರೂಪ ನೋಡಿದಾಗ. ನಿನ್ನ ಸಗುಣ ರೂಪವನ್ನ ನಾನು ಯಾವಾಗ ಕಣ್ತುಂಬ ನೋಡ್ತೀನಿ ನನ್ನ ಚಿತ್ತ ವೃತ್ತಿ ನಿವಾಂತ ಆಗ್ತದ. ದಾಸಮಣೆ ಮಾಜೆ ನಿವೇ ಚಿತ್ತ ವೃತ್ತಿ ಚಿದಂಬರ ಮೂರ್ತಿ ನ್ಯಾಳಿತ ಸಾವಳೆ ಸ್ವರೂಪ ಉಭಯೋ ಅಂಗಣಿ ಶೋಭಾತೆ ಗಗನಿ ನ ಸಮಾಯ. ಆ ಭಗವಂತನ ಸಗುಣ ರೂಪದ ಆನಂದವನ್ನ ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹದ್ದು ರಾಜಾರಾಮ್ ಮಹಾರಾಜರಲ್ಲಿ ಹೇಳಿಗತ್ತಾರ. ಸಗುಣಾಚಿ ಭೇಟಿ ಆವಡಿ ಚಿತ್ತಾಸಿ. ನನ್ನ ಚಿತ್ತಕ್ಕ ಬಹಳ ಪ್ರೀತಿ ಅನ್ನುವಂತಹದ್ದು ಯಾವ್ದಂದ್ರೆ ನಿನ್ನ ಸಗುಣ ಭೇಟಿ ಬೇಕಪ್ಪ ಸ್ವಾಮಿ. ಪ್ರಸನ್ನ ಜಾಲಾಸಿ ಸ್ವಾಮಿ ರಾಯ ನೀವ ವಿಲೇ ಮನ ಅನುಭವ ದಾವುನ ತೋಚಿ ರೂಪ ಸಗುಣ ದಾವಿಯಾತ. ನೀನು ಮಾಡಿದಂತ ಸಾವಿರಾರು ಲೀಲೆಗಳನ್ನ ನೋಡಿ ನಾನು ಬಹಳ ಆನಂದ ಪಟ್ಟಿನಪ್ಪ ಚಿದಂಬರ. ನನಗ ನನ್ನ ಮನಸ್ಸನ್ನ ನಿವಾಂತ ಮಾಡಿರಿ. ನನಗ ಅನುಭವ ಅಂಬಂತಹದ್ದು ಕೊಟ್ಟಿರಿ. ಹಂಗಾಗಿ ನೀನು ಪ್ರಸನ್ನ ಆಗಿ ಆ ಸಗುಣ ರೂಪ ಅಂಬಂತಹದೀಗ ನನಗ್ ತೋರ್ಸಪ್ಪ. ತೋಚಿ ರೂಪ ಸಗುಣ ದಾವಿಯಾತ ದಾಸ್ಮಣೆ ಚಿದಂಬರ ಚಿದಂಬರ ರಾಯ ದಾವಿ ಬಾ ಸಖಯ ಪಾಯಿತುಜೆ. ಮಹಾಸ್ವಾಮಿನ ರಾಜಾರಾಮ್ ಮಹಾರಾಜ್ ಬೇಡ್ಕೊಳ್ಳಿಗತ್ತಾರ. ನಿನ್ನ ಸಗುಣ ರೂಪದ ಭೇಟಿ ಕೊಡು ಮತ್ತ ನಿನ್ನ ದಿವ್ಯ ಮುದ್ದು ಚರಣ ಕಮಲಗಳ ದರ್ಶನ ಕೊಡಪ್ಪ ಸ್ವಾಮಿ ಅಂತ ಬೇಡ್ಕೊಂಡು ಮುಂದೇನ್ ಹೇಳಿಗತ್ತಾರ. ಕೃಷ್ಣ ಅವತಾರದೊಳಗ ನೀನೆಂತಂದ್ರ ನಕಿ ಧರಿಲ ಗೋವರ್ಧನ ತೋಚಿ ಅತಾಹು ಬ್ರಾಹ್ಮಣ ಕುಂಭಕರ್ಣ ವಿದಾರಿಲ ಅತ್ತ ವೈದಿಕ ಧಾಲ ವೇಡಲಾವಿಲ ಬ್ರಹ್ಮಾಸಿ ತೋಚಿ ದೀಕ್ಷಿತಾಂಚೆ ವಂಶಿ ದಾಸ್ಮಣೆ ತೋಚಿ ಕೃಷ್ಣ ಅತ ವೈದಿಕ ಬ್ರಾಹ್ಮಣ. ನೋಡಿ ಕೃಷ್ಣ ಕಥಾ ಮಂಥಾದ್ ನಮಗ ಅದರದು ಕೃಷ್ಣ ಕಥಾ ಮಂಥಾದ್ ನಾವು ಓದಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತದ. ನಕ್ಕಿ ಧರಿಲ ಗೋವರ್ಧನ, ಬರೇ ಒಂದು ಕೈಯ ಒಂದು ಬರಳದ ಮೇಲೆ ಒಂದು ಗೋವರ್ಧನ ಗಿರಿ ಎಂಬಂತಹದ್ದು ನೀನೇನಂತಂದ್ರೆ ಧಾರಣ ಮಾಡಿಕೊಂಡು ಎಲ್ಲಾ ಏನಂತಂದ್ರೆ ನಿನ್ನ ಗೋಪ ಬಾಲಕರು ಎಲ್ಲಾ ಏನಂದ್ರೆ ಗೋಕುಲದ ಜನರಿಗೆ ಆ ಇಂದ್ರ ದೇವನ ಏನ ಕೃಪಾದಿಂದ ಇಂದ್ರ ದೇವನ ಅಹಂಕಾರದಿಂದ ಬಂದಂತ ಏನ್ ಮಳಿ ಎಂಬಂತಹದ್ದು ಬರ್ಲಿಗತ್ತಿತ್ತು. ಯಮುನಾ ನದಿ ಜೋರ್ ಮಳಿ ಬಿರುಗಾಳಿ ಸಿಡಿಲು ಮಿಂಚು ಎಲ್ಲಾ ಪರೀಕ್ಷೆ ಮಾಡ್ಲಿಕ್ಕೆ ಇಂದ್ರ ದೇವರು ಏನ್ ಮಳಿ ಎಂಬಂತಹದ್ದು ಜೋರಾಗಿ ಅಲ್ಲಿ ಕೃಷ್ಣ ಪರಮಾತ್ಮನ ಅಲ್ಲಿ ಲೀಲಾ ಎಂಬಂತಹದ್ದು ಮಹಾಸ್ವಾಮಿ ತೋರಿಸಿದ್ರು. ಏನಂದ್ರೆ ಆ ಇಂದ್ರ ದೇವನ ಮಳಿ ಏನ ಬಂದಿತ್ತು ಅದನ್ನ ಎಲ್ಲರನ್ನು ರಕ್ಷಣೆ ಮಾಡ್ಬೇಕಾಗಿತ್ತು. ಆ ಗೋವರ್ಧನ ಪರ್ವತವನ್ನ ತನ್ನ ಕಿರು ಬೆರಳದ ಮೇಲೆ ಹಿಡ್ಕೊಂಡು ಏನಂತಂದ್ರೆ ಎಲ್ಲರನ್ನ ರಕ್ಷಣಾ ಮಾಡಿದಂತಹದ್ದು ಲೀಲಾ ಎಂಬಂತಹದಿಲ್ಲೇ ರಾಜಾರಾಮ್ ಮಹಾರಾಜರು ಕೊಂಡಾಡ್ಲಿಗತ್ತಾರ. ಕುಂಭಕರ್ಣ ವಿದಾರಿಲ ರಾಮ ಅವತಾರದಾಗ ಕುಂಭಕರ್ಣ ಸಂಹಾರ ಮಾಡಿದಿ ಅತ್ತ ವೈದಿಕ ಜಾಲ. ವೈದಿಕ ಅಂದ್ರ ಕುಂಭಕರ್ಣನ ಕ್ಷತ್ರಿಯ ಅವತಾರದಲ್ಲಿ ರಾಮನಾಗಿ ಬಂದು ಅವನ್ನ ಸಂಹಾರ ಮಾಡಿದಿ. ಆದ್ರೆ ಇವತ್ತು ವೈದಿಕ ಬ್ರಾಹ್ಮಣನಾಗಿ ಶಾಂತ ಮೂರ್ತಿಯಾಗಿ ಸಾತ್ವಿಕ ಮೂರ್ತಿಯಾಗಿ ನ ದುಃಖವೀಮನ ದುರ್ಜನಾಂಚೆ ಎಂಬಂತ ಒಂದು ತತ್ವದ ಮೇಲೆ ನಡೀಲಿಗತ್ತಪ್ಪ ಚಿದಂಬರ. ಪೂರ್ವೀಚೆ ದೇಜಾಲೆ ಅವತಾರ ನಾನಾ ಧರ್ಮಾಚಿ ಸ್ಥಾಪನಾ ಕರಿತಾಲೆ ಭಕ್ತಾಂಚ ಉದ್ಧಾರ ದುಷ್ಟಾಂಚ ಸಂಹಾರ ಐಸೆ ಅವತಾರ ಹೋತಾಲೆ ಯಾಹಿ ಅವತಾರ ತೇಚಿ ಅಸೆ ಧಾಲಿ ಅಧಿಕ ದಾವಿಲಿ ಸ್ಥಿತಿ ಏಕ ದಾಸಮಣೆ ಧಾಲಾ ಗರಿವ ಬ್ರಾಹ್ಮಣ ನ ದುಃಖವೀಮನ ದುರ್ಜನಾಂಚೆ. ಈ ಚಿದಂಬರ ಅವತಾರದ ಶ್ರೇಷ್ಠತಾ ಏನದ, ಈ ಚಿದಂಬರ ಅವತಾರದ ಮೂಲ ತತ್ವ ಏನದಪ್ಪ. ಚಿದಂಬರ ಮಹಾಸ್ವಾಮಿಗಳಿಗೆ ರಾಜಾರಾಮ್ ಮಹಾರಾಜರು ಅವತಾರ ಅಂತ ಸರ್ದಾರ್ ಅಂತ ಹೇಳಿದ್ರು. ಯಾಕಂದ್ರೆ ನ ದುಃಖವೀಮನ ದುರ್ಜನ ಅಂತ ಶಾಂತ ಗುಣದ ಪರಾಕಾಷ್ಠೆ ಅಂದ್ರೆ ಚಿದಂಬರ.
ಎಲ್ಲರಿಗೂ ಆಶೀರ್ವಾದ ಮಾಡುವಂತ ಯಾರು ಮನಸ್ಸಿಂದ ಶರಣ ಹೋಗ್ತಾರೋ ಅವ್ರದ್ದು ಗುಣ ಅವ್ರದ್ದು ಬಣ್ಣ ಯಾವುದು ಲೆಕ್ಕ ಮಾಡಲಾರದ ಅವ್ರು ಏನು ಪಾಪಗಳು ಮಾಡ್ಯಾರ ಅವನ್ನೆಲ್ಲ ಮಹಾಸ್ವಾಮಿ ಮರೆತು ಅವ್ರು ಈಗೇನ ಶರಣ ಹೋಗ್ಯಾರ ಅಂತ ಹೇಳಿ ಅವ್ರನ್ನ ರಕ್ಷಣೆ ಮಾಡಿದಂತ ಅವತಾರದ ಅದಕ್ಕೆ ಇಲ್ಲಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ ಆ ಕುಂಭಕರ್ಣನ ಸಂಹಾರ ಮಾಡಿದಂತ ಕ್ಷತ್ರಿಯ ರಾಮನೇ ಇವತ್ತು ವೈದಿಕ ಬ್ರಾಹ್ಮಣನಾಗಿ ಬಂದಾನ ಯಾವೇ ಬ್ರಹ್ಮ ಪೂರ್ಣ ದೀಕ್ಷಿತ ಬ್ರಾಹ್ಮಣ ವೈದಿಕ ನಂದನ ಚಿದಂಬರ ಯಾವೇ ಗುಂಡಿಧರ ಪ್ರಾಣ ಪ್ರಿಯಕರ ಕಲಿವಿ ಅವತಾರ ವೇಗಿಯೇ ದಾಸಪುತ್ರ ಹಾತ ದೇತೋ ಸರ್ವ ಕಾಳ ಭ್ರಮಿಚ ಪುತ್ಥಳ ವೇಗಿಯೇ ಯಾವೇ ಬ್ರಹ್ಮ ಪೂರ್ಣ ದೀಕ್ಷಿತ ಬ್ರಾಹ್ಮಣ ಸಂತ ಮಾತಾ ವಿಠಾಬಾ ಹೇಳಿಗತ ಇಂಥ ಅವತಾರ ಹಿಂದಾಗಿಲ್ಲ ಮುಂದನೂ ಆಗಂಗಿಲ್ಲ ಇಂಥ ಸಾತ್ವಿಕ ಮೂರ್ತಿ ಇಂಥ ಮಂದಸ್ಮಿತವಾಗಿ ಎಲ್ಲರನ್ನೂ ಕೃಪಾ ಮಾಡುವಂತ ಕೃಪಾ ಸಮುದ್ರ ದಯಾಸಾಗರ ಇಂಥ ಚಿದಂಬರ ಮತ್ತೆ ಸಿಗಂಗಿಲ್ಲಪ್ಪ ಮುಂದೆ ಅವತಾರ ಇಂಥದ್ದು ನೋಡ್ಲಿಕ್ಕೆ ನಮಗೆ ಸಿಗಂಗಿಲ್ಲ ಇಂಥ ಶ್ರೇಷ್ಠಾತಿ ಶ್ರೇಷ್ಠ ದಿವ್ಯ ಪರಮ ಪವಿತ್ರ ಪಾವನ ಅಂಬಂತಹದ್ದು ಭಕ್ತವತ್ಸಲನಾದಂತಹ ಚಿದಂಬರ ಅವತಾರದ ಇದು ಅವತಾರ ಏನಂತಂದ್ರೆ ಎಂಥ ಎಂಥ ಕೋಟಿ ಕೋಟಿ ಜನ್ಮದ ಪುಣ್ಯ ಯಾರು ಅವ್ರಿಗೆ ಮಾತ್ರ ಚಿದಂಬರ ಭಕ್ತರಾಗ್ಲಿಕ್ಕೆ ಸಾಧ್ಯದ ಚಿದಂಬರ ನಾಮ ಅವ್ರ ನಾಲ್ಗೆ ಮೇಲೆ ಬರ್ಬೇಕಂದ್ರ ಅನಂತ ಜನ್ಮಾಚೆ ಸುಕೃತ ನಗಮರೇ ವಾಚೆ ಉಚ್ಚಾರ ನಾಮ ಚಿದಂಬರ ರಾಜಾರಾಮ್ ಮಹಾರಾಜ್ ಒಂದ್ಸರಿ ಬಂದವ್ ಹೇಳ್ತಾರೆ ಇಂಥ ದೇವ್ರು ಮತ್ತೆ ಸಿಗಂಗಿಲ್ಲಪ್ಪ ನಮಗ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ಯದ ಮನುಷ್ಯ ಜನ್ಮ ಪ್ರಾಪ್ತಿ ಆಗಿ ನಾವು ಚಿದಂಬರನ ಭಕ್ತರ ಪರಂಪರಾ ಚಿದಂಬರ ಸಾಂಪ್ರದಾಯದ ಪರಂಪರಾದ ಏನ ಕುಟುಂಬದ ಅಲ್ಲಿ ನಮಗೆ ಜನ್ಮ ಸಿಕ್ಕದ ಚಿದಂಬರ ಸಾಂಪ್ರದಾಯ ನಮಗ್ ಸಿಕ್ಕದ ಇಂಥ ಪರಬ್ರಹ್ಮ ಪರಿಪೂರ್ಣನ ಆಶೀರ್ವಾದ ನಮಗಾಗ್ಯದ ಚಿದಂಬರ ಗುರು ಮಂತ್ರ ನಮಗ್ ಸಿಕ್ಕದ ಎಂಥ ಪುಣ್ಯ ನಮ್ದಿರ್ಬೇಕು ಅಂತ ಹೇಳಿ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ ಇಂಥ ದೇವ್ರು ನಮಗ್ ಸಿಗಂಗಿಲ್ಲ ಐಸಿಯಾ ದೇವಾಚಿ ಕದಾ ನೋಹೆ ಭೇಟಿ ಕರಿತಾ ಜನ್ಮ ಕೋಟಿ ತಪತಿ ಪೂರ್ಣ ಬ್ರಹ್ಮ ಧಾಲ ಅಸೆ ಅವತಾರ ಪಹಾಡೊಳೆ ಭರ ಚಿದಂಬರ ದವಂಡಿ ಪಿಟೋನಿಯ ದಾಸ ಸಾಂಗೆ ಲೋಕ ಮಗ ತುಮಿ ದೇಖ ಪ್ರಸ್ತಾವ ಪೂರ್ಣ ಬ್ರಹ್ಮ ಧಾಲ ಪೂರ್ಣ ಬ್ರಹ್ಮ ಧಾಲ ಪೂರ್ಣ ಬ್ರಹ್ಮ ಧಾಲ ಅಸೆ ಅವತಾರ ಇಂಥ ಮಹಾಸ್ವಾಮಿ ಸಾಕ್ಷಾತ್ ರಾಮಕೃಷ್ಣನೇ ಚಿದಂಬರಾಗಿ ಬಂದಾನ ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ಗರಿಬ ಸೋಂಗ ತೋ ಧರಿಲ ಯಾವ ಪರಬ್ರಹ್ಮ ಪರಿಪೂರ್ಣ ಚಿದಂಬರ ಇದ್ದಾನ ಆ ಗರೀಬ ಅಂಬಂತಹದ್ದು ಏನು ಬಡ ಬ್ರಾಹ್ಮಣ ಅಂಬಂತಹದ್ದು ಸೋಂಗ ಧಾರಣ ಮಾಡ್ಕೊಂಡಾನ ನಾಟಕ ಮಾಡ್ಲಿಕ್ಕತ್ತಾನ ಸಾಕ್ಷಾತ್ ಪಾಂಡುರಂಗನೇ ಅವನಿದ್ದಾನ ಸಾಕ್ಷಾತ್ ವಿಠಲ್ಲೇ ಇದ್ದಾನ ಗರೀಬ ಸೋಂಗ ತೋ ಧರಿಲ ವಿಠಲ ಹೋ ತೋಚಿ ಆಲ ಗರೀಬ ಸೋಂಗ ತೋ ಧರಿಲ ವಿಠಲ ಹೋ ತೋಚಿ ಆಲ ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ತೋಚಿ ಆತ ಚಿದಂಬರ ನಾಮ ದೇವ ರಾಜ ರಾಮ ಐಸೆ ಧರೋ ನೀಯ ನಾಮ ನಾಮ ದೇವ ರಾಜ ರಾಮ ಐಸೆ ಧರೋ ನೀಯ ನಾಮ ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ತೋಚಿ ಆತ ಚಿದಂಬರ ಸಾಕ್ಷಾತ್ ರಾಮಕೃಷ್ಣ ಪಾಂಡುರಂಗನೇ ಇವತ್ತು ಚಿದಂಬರ ಆಗಿ ಬಂದಾನಪ್ಪ ಆ ನಾಮದೇವ್ ಮಹಾರಾಜ್ ತುಕಾರಾಮ್ ಮಹಾರಾಜರೇ ರಾಜಾರಾಮ್ ಮಹಾರಾಜರಾಗಿ ಬಂದಾರ ಅಂತ ಹೇಳಿ ಸಂತ ಮಾತಾ ವಿಠಾಬಾಯಿ ಆಣಿ ಮಾಡಿ ಹೇಳಿದ ವಿಠಾಬಾಯಿ ಸಾಂಗತೆ ಕೂಣ ಆಣ ವಾಹುನಿಯ ಜಾಣ ವಿಠಾಬಾಯಿ ಸಾಂಗತೆ ಕೂಣ ಆಣ ವಾಹುನಿಯ ಜಾಣ ಆಣ ವಾಹುನಿಯ ಜಾಣ ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ತೋಚಿ ಆತ ಚಿದಂಬರ ಆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಪಾಂಡುರಂಗನೇ ಚಿದಂಬರ ಆಗಿ ಬಂದಾನಂತ ಇಲ್ಲಿ ಹೇಳಿಗತ್ತಾರ ನಕಿ ಧರಿಲ ಗೋವರ್ಧನ ತೋಚಿ ಅತ್ತ ಹೋ ಬ್ರಾಹ್ಮಣ ಕುಂಭಕರ್ಣ ವಿದಾರಿಲ ಅತ್ತ ವೈದಿಕ ಜಾಲ ವೇಡಲಾ ವಿಲಾ ಬ್ರಹ್ಮಾಸಿ ತೋಚಿ ದೀಕ್ಷಿತಾಂಚಿ ವಂಶಿ
ನೋಡಿ, ಬ್ರಹ್ಮದೇವರಿಗೆ ಹುಚ್ಚಿಡಿಸಿದಂತ ಕೃಷ್ಣ ಪರಮಾತ್ಮ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಗೋಪ ಬಾಲಕರ ಜೊತೆಗೆ ಗೋಪಿಕಾಸ್ತ್ರ ಜೊತೆಗೆ ಲೀಲೆಗಳನ್ನು ಮಾಡ್ತಾ ಇರ್ತಾನ ಗೋಕುಲದಲ್ಲಿ ವೃಂದಾವನದಲ್ಲಿ. ಬ್ರಹ್ಮದೇವರಿಗೆ ನೋಡಿ ಅಹಂಕಾರ ಬರ್ತದ, ಯಾರ್ ಕೃಷ್ಣ ಇವ ಅಂತೇಳಿ ಅಹಂಕಾರದಿಂದ ಅಲ್ಲಿದ್ದಂತ ಎಲ್ಲ ಆಕಳಗಳೇನಿರ್ತಾವ ಗೋವುಗಳು ಮತ್ತು ಗೋಪ ಬಾಲಕರನ್ನ ಅಲ್ಲಿಂದ ಏನಂತಂದ್ರೆ ಬ್ರಹ್ಮಲೋಕಕ್ಕೆ ತಗೊಂಡು ಹೋಗ್ಬಿಡ್ತಾನ. ಬ್ರಹ್ಮಲೋಕಕ್ಕೆ ತಗೊಂಡು ಹೋಗ್ತಾರ, ಇಲ್ಲಿ ಕೃಷ್ಣ ಪರಮಾತ್ಮ ಎಲ್ಲಾ ಕಡೆ ಹುಡುಕ್ತಾನ, ಗೋಪ ಬಾಲಕರು ಕಾಣಿಸವಲ್ರು, ಒಂದು ಆಕಳ ಇಲ್ಲ. ಏನಿದು, ಯಾರ್ದು ಮಾಯಾ ಅಂತೇಳಿ, ಇದು ಯಾರ್ದು ಶಕ್ತಿ, ಏನಾಗಿದೆ ಇಲ್ಲ ಇವ್ರಿಗೆಲ್ಲ ಅಂತ ಕೃಷ್ಣ ಪರಮಾತ್ಮ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗ್ತಿದ್ದು ಬ್ರಹ್ಮದೇವರ ಕೆಲಸ ಅಂತೇಳಿ ಗೊತ್ತಾಗ್ತದ. ಅವಾಗ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನ, ಎಲ್ಲ ಗೋಪ ಬಾಲಕರ ರೂಪವನ್ನ ತಾನೇ ಧಾರಣ ಮಾಡ್ಕೊಂಡ್ಬಿಡ್ತಾನ. ಎಲ್ಲಾ ಆಕಳಗಳು ಗೋಗಳು ಎಲ್ಲಾ ಏನಪ್ಪಾ ಅಂದ್ರೆ ತಾನ ರೂಪ ಧಾರಣ ಮಾಡ್ಕೊಂಡು, ಹ್ಯಾಂಗ ಒಬ್ಬೊಬ್ಬ ಗೋಪ ಬಾಲಕಿದ್ದ ಅದೇ ರೂಪ, ಅದೇ ಕಟಿಗೆ, ಅದೇ ಏನಪ್ಪ ಅಂದ್ರೆ ಮಾತು, ಅದೇ ಶೈಲಿ, ಎಲ್ಲ ಕೃಷ್ಣ ಪರಮಾತ್ಮ ತನ್ನ ಪೂರ್ಣ ಬ್ರಹ್ಮ ಶಕ್ತಿಯ ಮಂಥದಲ್ಲಿ ಪ್ರದರ್ಶನ ಮಾಡ್ತಾನ. ಅನಂತ ಕೋಟಿ ಬ್ರಹ್ಮಾಂಡ ಬ್ರಹ್ಮನ್ನ ನಿರ್ಮಾಣ ಮಾಡಿದಂತ ಪರಬ್ರಹ್ಮ ಕೃಷ್ಣ ಪರಮಾತ್ಮ, ಅವ ಏನು ಈ ಲೀಲೆಯನ್ನು ಮಾಡಿಬಿಡ್ತಾನ. ಒಂದು ವರ್ಷ ಆಗ್ತದ ಬ್ರಹ್ಮದೇವರು ನೋಡ್ತಾರ, ಇನ್ನೇನ್ ಆಗ್ತದ, ಬ್ರಹ್ಮದೇವರಿಗೆ ಹುಚ್ಚಿಡಿದಂಗೆ ಆಗ್ತದ. ಸಾಕ್ಷಾತ್ ಪರಬ್ರಹ್ಮ ನನ್ನ ಅಪ್ಪ ಕೃಷ್ಣ ಇದ್ದಾನಂತ ಯಾವಾಗ ಅವ್ರಿಗೆ ಅರಿವು ಆಗ್ತದ, ಒಂದು ಕೃಷ್ಣ ಪರಮಾತ್ಮ ಶರಣು ಹೋಗ್ತಾರ ಅಂತ ಬ್ರಹ್ಮದೇವರಿಗೆ ಹುಚ್ಚು ಹಿಡಿಸಿ ಅಹಂಕಾರವನ್ನು ಬಿಡಿಸಿದಂತ ಕೃಷ್ಣ ಪರಮಾತ್ಮನೇ ಇವತ್ತು ಚಿದಂಬರಾಗಿ ಬಂದಾನಂತ ಇಲ್ಲಿ ಇಲ್ಲಿ ರಾಜಾರಾಮ್ ಮಹಾರಾಜರು ವರ್ಣನ್ ಮಾಡಿರ್ತಾರ. ವೇಡಲಾ ವಿಲಾ ಬ್ರಹ್ಮಾಸಿ, ಯಾವ ಬ್ರಹ್ಮದೇವರು ಭಗವಂತ ವೃಂದಾವನದಲ್ಲಿದ್ದು ಎಲ್ಲಾ ಗೋಪ ಬಾಲಕರ ಜೊತೆಗೆ ನಿತ್ಯ ನೂತನ ಲೀಲಾ ಮಾಡ್ಬೇಕಾದ್ರ ಆ ಗೋಪ ಬಾಲಕರನ್ನು ಮತ್ತು ಆಕಳ ಗೋಗಳ ಸಹಿತ ಬ್ರಹ್ಮಲೋಕಕ್ಕೆ ತಗೊಂಡು ಹೋದಾಗ ಇವ ಕೃಷ್ಣ ಹೆಂಗ್ ಮಾಡ್ತಾನ ನೋಡೋಣ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ತನ್ನ ಲೀಲೆ ತೋರಿಸಿದಾಗ ಆ ಬ್ರಹ್ಮದ ಹುಚ್ಚಿಡಿದು ಕೃಷ್ಣ ಪರಮಾತ್ಮ ಶರಣ ಹೋದಂತಹದ್ದು ಮಾತಿಲ್ಲ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ. ವೇಡಲಾ ವಿಲಾ ಬ್ರಹ್ಮಾಸಿ ತೋಚಿ ದೀಕ್ಷಿತಾಚಿ ವಂಶಿ ದಾಸಮಣೆ ತೋಚಿ ಕೃಷ್ಣ ಅರ್ಥ ವೈದಿಕ ಬ್ರಾಹ್ಮಣ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಲೀಲೆಗಳು, ಭಗವಂತನ ಜನ್ಮ, ಭಗವಂತನ ಲೀಲೆಗಳು ಎಲ್ಲ ಪಾಂಡವ ರಕ್ಷಣೆ, ಕಂಸ ಚಾಣುರಾದಿಗಳನ್ನ ಸಂಹಾರ ಮಾಡಿ, ಎಲ್ಲ ಅಸುರಾದಿಗಳನ್ನ ಸಂಹಾರ ಮಾಡಿ, ಪೂತನನ್ನು ಉದ್ಧಾರ ಮಾಡಿ, ಮತ್ತ ಕೊನೆಗೆ ಆ ಪಾಂಡವರಿಗೆ ರಾಜ್ಯ ಕೊಟ್ಟು ದ್ವಾರಕಾಧೀಶನಾಗಿ ದ್ವಾರಕೆಯನ್ನ ನಿರ್ಮಾಣ ಮಾಡಿ ಭಗವಂತ ತನ್ನ ಲೀಲೆಗಳನ್ನ ಸಮಾಪ್ತ ಮಾಡಿದಂತಹ ಸಂಪೂರ್ಣ ಶ್ರೀಮದ್ ಭಾಗವತದಲ್ಲಿ ಬರ್ತದ. ದಶಮ ಸ್ಕಂದದಲ್ಲಿ ವ್ಯಾಸ ಮಹರ್ಷಿಗಳು ಮಹಾಭಾರತ ರಾಮಾಯಣ 18 ಪುರಾಣಗಳನ್ನು ಬರೆದ್ರು, ಇಷ್ಟೆಲ್ಲಾ ಬರೆದ್ರು ಅವ್ರಿಗೆ ಯಾಕೋ ಮನಸ್ಸು ಸಮಾಧಾನ ಆಗಿಲ್ಲ. ನಾರದ ಮಹರ್ಷಿಗಳಿಂದ ಯಾವಾಗ ಬ್ರಹ್ಮದೇವರಿಗೆ ಚಿದಂಬರ ಮಹಾಸ್ವಾಮಿಗಳು ಚತುಶ್ಲೋಕಿ ಭಾಗವತ ಅಂತ ಉಪದೇಶ ಮಾಡ್ಯಾರ, ಆ ಬ್ರಹ್ಮದೇವರು ತಮ್ಮ ಮಾನಸ ಪುತ್ರ ಅಂತ ನಾರದರಿಗೆ, ನಾರದ ಮತ್ತು ಈ ಸನಕಾದಿಕ ಋಷಿಗಳಿಗೆ ಮಾಡ್ಯಾರ. ಆ ನಾರದ ಮಹರ್ಷಿಗಳು ವೇದವ್ಯಾಸರಿಗೆ ಚತುಶ್ಲೋಕಿ ಭಾಗವತ ಉಪದೇಶ ಮಾಡಿ ಹೇಳಿಕತ್ತಾರ, ಅಪ್ಪ ನೀನು ಮಹಾಭಾರತ ಬರ್ದಿದಿ, ಆದ್ರೆ ಮಹಾಭಾರತದೊಳಗ ಕೌರವರು ಪಾಂಡವರು ಹೆಂಗಿದ್ರು, ಅವ್ರನ್ನ ಹೆಂಗ ಭಗವಂತ ರಕ್ಷಣೆ ಮಾಡ್ಯಾನ, ಹೆಂಗ ಮಹಾಭಾರತ ಯುದ್ಧ ಆಯ್ತು, ಇದೆಲ್ಲ ನೀವು ಬರ್ದಿರಿ. ಆದ್ರೆ ಕೃಷ್ಣನೇ, ಕೃಷ್ಣನ ಮೂಲ ಇಟ್ಕೊಂಡು ಒಂದು ಗ್ರಂಥ ನೀವು ಬರ್ದಿಲ್ಲ. ಕೃಷ್ಣನ ಜನ್ಮ, ಕೃಷ್ಣನ ಲೀಲೆಗಳು, ಕೃಷ್ಣ ಪರಮಾತ್ಮನ ಬಾಲ್ಯ, ಕೃಷ್ಣನ್ದೆಲ್ಲ ಏನಪ್ಪ ಅಂದ್ರ ಚರಿತ್ರ ನೀವು ಇನ್ನು ಅದ್ರೊಳಗೆ ಬರ್ದಿಲ್ಲ. ಮಹಾಭಾರತದೊಳಗ ನೀನಂದ್ರ ಆ ಭರತ ವಂಶಜೀಯರ್ದೆಲ್ಲ ಬರ್ದಿರಿ, ಕೃಷ್ಣಂದು ಪ್ರತ್ಯೇಕ ನೀವು ಅಲ್ಲಿರ್ಕೊಳಗ್ ಬರ್ದಿಲ್ಲ ಅಂತ ಹೇಳಿ ಈ ಚತುಶ್ಲೋಕಿ ಭಾಗವತ್ ಹೇಳಿದಾಗ ಆ ಭಗವಂತನ 24 ಅವತಾರಗಳನ್ನ ಶ್ರೀಮದ್ ಭಾಗವತದಲ್ಲಿ ಕೊಂಡಾಡಿ ಆ ವೇದವ್ಯಾಸರಿಗೆ ಆನಂದ ಅಮ್ಮಂತಾದ ಅವಾಗ ಆಗ್ಯದ. ಆ ವೇದವ್ಯಾಸರಿಂದ ಸಾಕ್ಷಾತ್ ಅವರು ಮಗನಾದಂತಹ ರುದ್ರಾಂಶ ಸ್ವರೂಪದಿಂದ ಬಂದಂತಹ ಶುಕ ಮಹರ್ಷಿಗಳು ಆ ಭಾಗವತವನ್ನ ಏನಪ್ಪ ಅಂದ್ರೆ ಪರೀಕ್ಷಿತ ಮಹಾರಾಜರಿಗೆ ಹೇಳಿ, ಪರೀಕ್ಷಿತ ಮಹಾರಾಜರು 7 ದಿವಸ ಆ ಭಾಗವತವನ್ನ ಶ್ರವಣ ಮಾಡಿ ವೈಕುಂಠ ಪ್ರಾಪ್ತಿ ಮಾಡ್ಕೊಂಡಂತಹ ಶ್ರೀಮದ್ ಭಾಗವತದ ಯಾತನ ಇದು ಹೇಳಿಗತ್ತೀನಂದ್ರ ರಾಜಾರಾಮ್ ಮಹಾರಾಜರು ಭಾಗವತೋತ್ತಮರು. ರಾಜಾರಾಮ್ ಮಹಾರಾಜರು ನರಸಿಂಹಾವತಾರದಲ್ಲಿ ಪ್ರಹ್ಲಾದ್, ರಾಮ ಅವತಾರದಲ್ಲಿ ಅಂಗದ್, ಕೃಷ್ಣ ಅವತಾರದಲ್ಲಿ ಉದ್ಧವ್, ಪಾಂಡುರಂಗ ಅವತಾರದಲ್ಲಿ ನಾಮದೇವ್, ತುಕಾರಾಮ್ ರೇ ಚಿದಂಬರ ಅವತಾರದಲ್ಲಿ ರಾಜಾರಾಮ್ ಮಹಾರಾಜರಾಗಿ ಬಂದ್ರು. ಹಂಗಾಗಿ ಭಾಗವತದಲ್ಲಿ ಉದ್ಧವಗ ಏನ್ ಹೇಳಿದ್ರು, ಕೃಷ್ಣ ಪರಮಾತ್ಮ ನಾಮ ಶ್ರೇಷ್ಠದ ಭಗವನ್ ನಾಮ ಶ್ರೇಷ್ಠದಂಬಂತಹದ್ದು ರಾಜಾರಾಮ್ ಮಹಾರಾಜರೇ ಉದ್ಧವ ಸ್ವರೂಪದೊಳಗಿದ್ರು. ಅವಾಗ ಅದಕ್ಕ ಅವ್ರು ಹೇಳ್ತಾರೆ, ಭಾಗವತಿ ತೋ ನಿರ್ಧಾರಿ ಉದ್ಧವಾಸಿ ಸಾಂಗೆ ಹರಿ ಸ್ವಮುಖೆ ಸಾಂಗೆ
ऋषिकेशि जिते माजी अर्जुनासी सोचि स्वयेदंबर सांगे दासासी निर्धार नाम परता मंत्र नाही इरिति भगवंत ಏನು ಕೃಷ್ಣ ಅವತಾರದಲ್ಲಿ ರಾಮ ಅವತಾರದಲ್ಲಿ ಮಾಡಿದಂತಹ ಲೀಲೆಗಳನ್ನು ಮಾಡಿದಂತಹ ಭಗವಂತ ಇವತ್ತು ವೈದಿಕ ಬ್ರಾಹ್ಮಣ ಆಗಿ ಬಂದಾನಂತೇಳಿ ರಾಜಾರಾಮ್ ಮಹಾರಾಜರು ಎಲ್ಲಾ ಅವತಾರದಲ್ಲಿ ಭಗವಂತನ ಜೊತೆಗಿದ್ದು ಈ ನಿರ್ಣಯಕ್ಕೆ ಬರ್ಲಿಕ್ಕಾರ ಏನ್ ಹೇಳಿರ್ತಾರ ಅಂದ್ರೆ ನಕಿ ಧರಿಲ ಗೋವರ್ಧನ ತೋಚಿ ಅತ್ತಾಹೋ ಬ್ರಾಹ್ಮಣ ಕುಂಭಕರ್ಣ ವಿದಾರಿಲ ಅತ್ತ ವೈದಿಕ ಜಹಲ ಬೇಡಲಾ ವಿಲ ಬ್ರಹ್ಮಾಸಿ ತೋಚಿ ದೀಕ್ಷಿತಾಚಿ ವಂಶಿ ಬ್ರಾಹ್ಮಣೆ ತೋಚಿ ಕೃಷ್ಣ ಅತ್ತ ವೈದಿಕ ಬ್ರಾಹ್ಮಣ ಮತ್ ಮುಂದ ಹೇಳಿಗತ್ತಾರ ಏನಂದ್ರ ಚಿದಂಬರ ಅವತಾರದ ಶ್ರೇಷ್ಠತಾ ಏನದ ಜಾರ ಚೋರ ಪಾಪಿ ಖಳತೆ ದುರ್ಜನ ನ ದುಃಖವೀಮನ ಕೋಣ ಚಾತೋ ಚಿದಂಬರ ಅವತಾರದ ಶ್ರೇಷ್ಠತಾ ಯಾಕ ಮಹಾಸ್ವಾಮಿಗೆ ಅವತಾರ ಅಂತ ಸರ್ದಾರ್ ಅಂತ ರಾಜಾರಾಮ್ ಮಹಾರಾಜ್ ಏನ್ ಹೇಳಿದ್ರು ಚಹುಯೋಗಿ ಅವತಾರಾಸ ಚಿದಂಬರ ತೂ ಕಳಸ चौथे युग है कठिन देव छाला तो पाषाण बौद्ध हो वो नी बैसले तुम्हें अवतार प्रगटिले दास मणे चिदंबर अवतारांचा सरदार चहुयुगी नाल्कु युग अवतार ऐन श्रीमद् भागवत बंद इपत्नाल अवतार ನಾಲ್ಕು ಯುಗ ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಅವತಾರ ಚಿದಂಬರಾತು ಕಳಸ ಅಂತ ವರ್ಣನೆ ಮಾಡ್ಯಾರ ಯಾಕಂದ್ರೆ ಯಾರ ಮನಸ್ಸು ನೋವು ಮಾಡಿಲ್ಲ ಯಾರ ಪಾಪ ಪುಣ್ಯಗಳನ್ನು ನಡೆಸಲಿಲ್ಲ ಕೇವಲ ಅವ ನನ್ನ ನಂಬಿ ಶರಣಾಗಿ ಅನ್ನೋದಲ್ಲು ಅವನಿಗೆಲ್ಲ ಗುಣಗಳನ್ನ ದುರ್ಗುಣಗಳನ್ನೆಲ್ಲ ಧ್ವಂಸ ಮಾಡಿ ಅವನಿಗೆ ಸನ್ಮಾರ್ಗ ಹಚ್ಚಿದಂತ ಅವತಾರ ಏನು ಭಾಗವತೊಳಗೆ ಹೇಳ್ತಾರ ಇಡೀ ಭಾಗವತ ವಾಲ್ಮೀಕಿ ಒಬ್ಬವಿಂದ ಎಲ್ಲ ಏನಪ್ಪಾ ಅಂದ್ರೆ ತಪ್ಪು ಹಾದಿಯಿಂದ ನಿಂತಂದ್ರೆ ಮಹರ್ಷಿ ವಾಲ್ಮೀಕಿ ಆದ ಅದ್ರ ಚಿದಂಬರ ಅವತಾರದಲ್ಲಿ ದಾಸ್ಮಣೆ ಚಿದಂಬರ ಕೇಳೆ ವರ್ಚೇವರ ಮ್ಯಾಲಿಂದ ಮ್ಯಾಲೆ ಬಂದಂತ ದುಷ್ಟರನ್ನ ಸನ್ಮಾರ್ಗ ಕಟ್ಟಿದಂತ ಚಿದಂಬರ ಅವತಾರದ ಅದಕ್ಕ ಮಹಾಸ್ವಾಮಿ ಅವತಾರವನ್ನ ರಾಜಾರಾಮ್ ಮಹಾರಾಜರು ಕೊಂಡಾಡ್ಲಿಕ್ಕಾರ ಏನ್ ಹೇಳಿಕತ್ತಾರ ಅಂದ್ರ ಥೋರ ಥೋರ ತ್ಯಾಸಿ ಮಣೆ ಚಿದಂಬರ ಕರಿತೋ ಸಂಹಾರ ದುಷ್ಟ ಬುದ್ಧಿ ದುಷ್ಟನ್ನ ಸಂಹಾರ ಮಾಡಿಲ್ಲ ಅವ್ರೊಳಗೆ ಇದ್ದಂತ ದುಷ್ಟ ಬುದ್ಧಿನ ಸಂಹಾರ ಮಾಡಿದ ದಂತ ಮಾತಾ ಬಿಟಾವ ಹೇಳ್ತಾಳ ಸದ್ಗುಣ ರಕ್ಷಕ ದುರ್ಗುಣ ಭಕ್ಷಕ ಅಹಂಕಾರ ತುಮಿ ಪೂರಾ ಭಕ್ಷಕ ಜಯ ಚಿದಂಬರ ಮಾಧಾ ಸ್ವಾಮಿ ಅಂದ್ರೆ ಸದ್ಗುಣವನ್ನ ರಕ್ಷಣೆ ಮಾಡ್ತಾನ ದುರ್ಗುಣವನ್ನ ಭಸ್ಮ ಮಾಡಿ ಅವನಿಗೇನಂದ್ರೆ ಸನ್ಮಾರ್ಗ ಹಚ್ಚಿದಂತ ಅವತಾರ ಇದು ಚಿದಂಬರ ಅವತಾರ ಶ್ರೇಷ್ಠ ಅಂತೇಳಿ ಖಳ ಪಾಪಿಯಾಸಿ ಲಾವುನಿ ಭಕ್ತಿಸಿ ಕಳಾ ದಾರಿ ಆಯ್ತಾ ಚಿದಂಬರ ಎಂಥ ಪಾಪಿಗಳಿರ್ಲಿ ಎಂಥ ಖಳ ಇರ್ಲಿ ಎಂಥ ದುಷ್ಟ ಇರ್ಲಿ ಎಂಥ ರಾಕ್ಷಸ ಇರ್ಲಿ ಅವನಿಗೆ ಭಕ್ತಿ ಮಾರ್ಗ ಕಚ್ಚಿದಂತ ಅವತಾರದ ಚಿದಂಬರ ಅವತಾರ ಎಲ್ಲಾ ಅವತಾರದಾಗ ನೋಡ್ರಿ ಕೃಷ್ಣರಾಮ ಅವತಾರದೊಳಗ ದುಷ್ಟನ್ನ ಸಂಹಾರ ಮಾಡಿದ ಭಗವಂತ ಆದ್ರೆ ಚಿದಂಬರ ಅವತಾರದೊಳಗ ದುಷ್ಟನ್ನ ಭಕ್ತಿ ಮಾರ್ಗ ಕಚ್ಚಿದಂತ ಅವತಾರದ ಕಳಾದಾವಿ ಐತೆ ಚಿದಂಬರ ದಾಸ್ಮಣೆ ನಸೆ ಸಾಮರ್ಥ್ಯಾಸಿ ಪರಿ ಭಕ್ತ ಕರಿ ತೋರ ದುರ್ಜನಾಸಿ ಚಿದಂಬರನ ಸಾಮರ್ಥ್ಯಕ ಪಾರ ಇಲ್ಲ ಯಾಕಂದ್ರ ದುರ್ಜನರನ್ನ ಮಹಾ ಭಕ್ತರಾಗಿ ಮಾಡಿದ್ರು ಬರೇ ಕೇವಲ ಭಕ್ತ ಅಲ್ಲ ಭಕ್ತ ಕರಿ ಥೋರ ಅಂದ್ರ ದುರ್ಜನರನ್ನ ಮಹಾನ್ ಭಕ್ತನಾಗಿ ಮಾಡಿದಂತ ಅವತಾರ ಇದೆ ಚಿದಂಬರ ಅವತಾರದ ಹಂಗಾಗಿ ಆ ಮಹಾಸ್ವಾಮಿಗೆ ನಾವು ಶರಣ ಹೋಗ್ಬೇಕಾಗ್ಯದ ಯಾವ ರೀತಿ ಈ ಶ್ರೀರಂಗಪಟ್ಟಣದ ಬ್ರಾಹ್ಮಣಗ ಆ ಚಿದಂಬರ ಮಹಾಸ್ವಾಮಿಗಳ ಮೇಲೆ ಏನ್ ವಿಶ್ವಾಸ ಇತ್ತು ಯಾವ ಏನಪ್ಪ ಅಂದ್ರೆ ನಾ ಭಗವಂತನ ಶೋಧ ನನಗ ಭಗವಂತನ ಕೃಪಾ ಮಾಡ್ತಾನಂತೇಳಿ ಭಕ್ತಿ ಭಾವ ಬಂತಾದಿತ್ತು ಅದನ್ನ ನೋಡಿ ಮಹಾಸ್ವಾಮಿ ಆ ಶ್ರೀರಂಗಪಟ್ಟಣದ ಬ್ರಾಹ್ಮಣಗ ಆಶೀರ್ವಾದ ಮಾಡಿದ್ರು ಅದೇ ರೀತಿ ನಾವೆಲ್ಲರೂ ಮಹಾಸ್ವಾಮಿಗೆ ಶರಣ ಹೋಗೋಣ ಸ್ವಾಮಿ ಕೃಪಾ ನಮ್ಮೆಲ್ಲರ ಮೇಲೆ ಇರ್ಲಿ ಇದೇ ನಿತ್ಯ ನಾವು ಅಭಂಗ ಸತ್ಸಂಗ ಮಂತಾದ್ ಮಾಡ್ಲಿಕತ್ತೀವಿ ಚಿದಂಬರ ಕೃಪಾದಿಂದ ಇದು ನಡೀಲಿಕತ್ತದ ಇದು ನಮಗೆ ನಿತ್ಯ ಏನಪ್ಪ ಅಂದ್ರೆ ಬ್ಯಾಟ್ರಿ ಚಾರ್ಜ್ ಇದ್ದ ನೋಡಿ ಡೈಲಿ ನಾವು ಮೊಬೈಲ್ ಚಾರ್ಜ್ ಮಾಡ್ಕೋತೀವಿ ಹಂಗ ನಮ್ಮೊಳಗ ಭಕ್ತಿ ಮತ್ತು ಭಾವ ಮತ್ತು ಭಗವಂತನ ಮೇಲೆ ಶ್ರದ್ಧಾ ಇದು ನಿರಂತರವಾಗಿ ಇರ್ಬೇಕಂತಂದ್ರ ನಿತ್ಯ ಈ ಅಭಂಗ ಸತ್ಸಂಗ ನಮಗೆ ಒಂದು ಬ್ಯಾಟ್ರಿ ಚಾರ್ಜ್ ಇದ್ದಂಗ ಯಾರು ನಾವು ಇದನ್ನ ತಪ್ಪಿಸಬಾರ್ದು ಯಾಕೆ ತಪ್ಪಿಸಬಾರ್ದು ಅಂದ್ರೆ ನಾ ಹೇಳಿಗತ್ತೀನಂತಲ್ಲ ಇದ್ರೊಳಗೆ ರಾಜಾರಾಮ್ ಮಹಾರಾಜರದ ಅಭಂಗ ವಾಣಿ ಅದ ಇದು ಪ್ರಾಸಾದಿಕ ವಾಣಿ ಅದ ಇದು ಚಿದಂಬರನ ವಾಣಿನೇ ಅದ ಹಂಗಾಗಿ ಇದನ್ನ ನಾವು ಎಂದೂ ತಪ್ಪಿಸಬಾರ್ದು ಇದರಿಂದ ನಮಗ
ಜನ್ಮ ಧನ್ಯ ಆಗ್ತದಂತೇಳ್ತ ಇವತ್ತಿನ ಈ ಶ್ರೀರಂಗಪಟ್ಟಣದ ಬ್ರಾಹ್ಮಣ ಯಾವ ರೀತಿ ಮಹಾಸ್ವಾಮಿ ಆಶೀರ್ವಾದ ಮಾಡಿದ್ರು ನಮ್ಮಂತಹ ಇವತ್ತಿನ ಈ ದಿವ್ಯ ಆಖ್ಯಾನ ನೋಡ್ರಿ. ಭಾಗವತ, ಮಹಾಭಾರತ, ರಾಮಾಯಣ, ವೇದ ಶಾಸ್ತ್ರ ಪುರಾಣಗಳೆಲ್ಲ ಸ್ವಲ್ಪ ನಮಗ್ ಗೊತ್ತಿದ್ದಾಗ ಮಾತ್ರ ರಾಜಾರಾಮ್ ಮಹಾರಾಜರ ಬಗ್ಗೆ ನಮ್ಗೆ ಗೊತ್ತಾಗ್ತದೆ. ಹಂಗಾಗಿ ನಾವು ಯಾವ್ದು ಹೇಳ ನಾ ಭಗವದ್ಗೀತ ಓದಂಗಿಲ್ಲ, ನಾ ಭಾಗವತ ಓದಂಗಿಲ್ಲ, ನಂಗೆ ಚಿದಂಬರ ಅಷ್ಟೇ ಅಂದ್ರೆ ಚಿದಂಬರನೇ ಭಾಗವತದಲ್ಲಿ ಇದ್ದಂತಹ ಕೃಷ್ಣನೇ ಚಿದಂಬರ ಇದ್ದಾನೆ. ಹಂಗಾಗಿ ನಾವು ಹರಿಹರ ಭೇದ ಮಾಡಬಾರ್ದು. ಆ ರಾಮಕೃಷ್ಣ ಅವತಾರನೇ ಚಿದಂಬರ ಇದ್ದಾನೆ. ಹಂಗಾಗಿ ನಾವು ಎಲ್ಲಾ ಪುಸ್ತಕ ಓದ್ಬೇಕಲ್ಲ, ಎಲ್ಲಾ ಕೃಷ್ಣನೇ ಚಿದಂಬರ ಇದ್ದಾನೆ ಎಂಬಂತಹದ್ದು ತತ್ವ ರಾಜಾರಾಮ್ ಮಹಾರಾಜ್ ಈ ಕೊನೆಯ ಬಂದು ಹೇಳ್ಯಾರ ಏನಂದ್ರೆ, ದಾಸ್ಮಣೆ ತೋಚಿ ಕೃಷ್ಣ ಅತ್ತ ವೈದಿಕ ಬ್ರಾಹ್ಮಣ ಅಂತ. ಕೃಷ್ಣ ಪರಮಾತ್ಮನ ಸಂಪೂರ್ಣ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಇವತ್ತಿನ ಈ ವಾಂಗ್ಮಯ ಸೇವೆ ಚಿದಂಬರ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಅರ್ಪಣ ಮಾಡ್ತಾ ಇದ್ದೀನಿ. ಜೈ ಚಿದಂಬರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಚಿದಂಬರ ಮಂಗಳ ಮೂರ್ತಿ ನಮಃ.